ನಮಸ್ಕಾರ, ಶುಭೋದಯ. ಸಿರಿಕನ್ನಡದ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಮೊಟ್ಟ ಮೊದಲನೇದಾಗಿ ರಥಸಪ್ತಮಿಯ ಹಾರ್ದಿಕ ಶುಭಾಶಯಗಳು. ಜೊತೆಗೆ ಇಂದಿನ ವಿಷಯ ಶರಣರಾಗ ನೇರಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಸಂಕಟ ಬಂದಾಗ ವೆಂಕಟರಮಣ ಅನ್ನೋದು ವಾಡಿಕೆ. ಸಂಕಟದಲ್ಲೂ ವೆಂಕಟರಮಣ ಇದ್ದೇ ಇರ್ತಾನೆ ಅನ್ನೋದು ನಂಬಿಕೆ. ಇದೇ ರೀತಿ ವೇದ, ಆಗಮ, ಜ್ಯೋತಿಷ್ ಶಾಸ್ತ್ರದಲ್ಲಿ ಒಂದು ನಂಬಿಕೆಯನ್ನ ಹೊತ್ತು ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ನೀಡುವಂತಹ ಪ್ರಯತ್ನನೇ ನಮ್ಮ ಅರುಣರಾಗ ಕಾರ್ಯಕ್ರಮ. ಎಂದಿನಂತೆ ಇಂದು ಕೂಡ ನಮ್ಮೊಂದಿಗಿದ್ದಾರೆ ಪ್ರಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು, ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿ ಆರಾಧಕರು ಹಾಗೂ ವೇದ, ಆಗಮ, ಜ್ಯೋತಿಷ್ಯ ವಾಸ್ತು ತಜ್ಞರಾದ ನಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ YSK ಆಚಾರ್ಯ ಗುರುಜಿ ಅವರು. ಬನ್ನಿ, ಇಂದಿನ ಅರುಣರಾಗದ ಸಂಚಿಕೆಗೆ ಗುರುಜಿ ಅವ್ರನ್ನ ಆತ್ಮೀಯವಾಗಿ ಬರಮಾಡ್ಕೊಳ್ಳೋಣ. ಗುರುಜಿ ನಮಸ್ತೆ, ಶುಭೋದಯ, ಸ್ವಾಗತ ನಿಮಗೆ ಕಾರ್ಯಕ್ರಮ. ಶ್ರೀಮಾತ್ರೇ ನಮಃ. ಓಂ ಗುರುಂ ಗಣಪತಿಂ ದುರ್ಗಾಂ ಭಾಸ್ಕರಂ ಶಿವಮಚ್ಯುತಂ ಬ್ರಹ್ಮಾಣಾಂ ಗಿರಿಜಾಂ ಲಕ್ಷ್ಮೀಂ ವಾಣೀಂ ವಂದೇ ವಿಭೂತಯೇ. ಸದ್ಗುರು ಶ್ರೀಧರ ಚರಣಾಭ್ಯಾಂ ನಮಃ. ಮಾ ಕಾಮಾಖ್ಯ ಪ್ರತ್ಯಂಗಿರಾಯೈ ನಮಃ. ಓಂ ಭಾಸ್ಕರಾಯ ವಿದ್ಮಹೇ ಮಹಾದ್ವಿತಿಕರಾಯ ಧೀಮಹೇ ತನ್ನೋ ಆದಿತ್ಯ ಪ್ರಚೋದಯಾತ್. ಓಂ ಹ್ರೀಂ ಸೂರ್ಯನಾರಾಯಣಾಯ ನಮಃ. ಸಮಸ್ತ ಸಿರಿಕನ್ನಡ ವೀಕ್ಷಕರಿಗೆ, ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಅಪ್ತಿಂಗಿರಾ ದೇವಿಯು ಸಂಪೂರ್ಣವಾಗಿರತಕ್ಕಂಥ ಅನುಗ್ರಹವನ್ನು, ಜೊತೆಗೆ ಇವತ್ತಿನ ದಿವಸ ಆ ಸೂರ್ಯನಾರಾಯಣನ ಸಂಪೂರ್ಣ ಅನುಗ್ರಹ ನನ್ನ ಎಲ್ಲ ಭಕ್ತ ಕುಲಕೋಟಿಗೂ ಕೂಡ ಅನುಗ್ರಹವಾಗಿರಲಿ ಅಂತೇಳಿ ನನ್ನ ಆ ಒಂದು ಜಗನ್ಮಾತೆಯಲ್ಲಿ ಪ್ರಾರ್ಥನೆ ಮಾಡಿ ಇವತ್ತಿನ ಈ ಒಂದು ಅರುಣರಾಗವನ್ನು ಪ್ರಾರಂಭಿಸೋಣ. ಇನ್ನು ವೀಕ್ಷಕರೇ, ಎಲ್ಲರಿಗೂ ಗೊತ್ತೇ ಇದೆ, ಈ ದಿನ ರಥಸಪ್ತಮಿಯ ದಿನ. ದಿನದ ಆಚರಣೆ ಯಾವ ರೀತಿ ಇರಬೇಕು, ಸೂರ್ಯದೇವನ ಸಂಪೂರ್ಣ ಅನುಗ್ರಹ ನಮಗೆ ಹೇಗೆ ಸಿಗುತ್ತೆ, ಎಲ್ಲದನ್ನ ಕೂಡ ಇಂದಿನ ಸಂಚಿಕೆನಲ್ಲಿ ಗುರುಜಿಯವರು ತಿಳಿಸ್ಕೊಡ್ತಾರೆ. ಇನ್ನು ಈ ಶುಭ ಮುಂಜಾನೆಯನ್ನ ಶುರು ಮಾಡೋದಕ್ಕೆ ಮೊದಲು ಪಂಚಾಂಗ ಶ್ರವಣದೊಂದಿಗೆ ಆರಂಭ ಮಾಡೋಣ ಇಂದಿನ ಕಾರ್ಯಕ್ರಮವನ್ನ ಕೂಡ. ಇಂದಿನ ಪಂಚಾಂಗ ಫಲ ಹಾಗೂ ದಿನ ವಿಶೇಷತೆಯನ್ನ ನೋಡೋಣ. ಇನ್ನು ಗುರುಜಿ, ಈ ದಿನ ರಥಸಪ್ತಮಿಯ ದಿನ ತುಂಬಾ ವಿಶೇಷವಾದ ದಿನ. ಎಲ್ಲರಿಗೂ ಗೊತ್ತಿರೋದು, ಸೂರ್ಯ ತನ್ನ ಪಥವನ್ನು ಬದಲಾಯಿಸುವಂಥ ದಿನ. ಒಂದು ಎಫೆಕ್ಟ್ ಅನ್ನೋದು ಎಲ್ಲ ಮನುಕುಲದ ಮೇಲೆ ಇದ್ದೇ ಇರುವಂಥದ್ದು. ಇದು ದಿನ ವಿಶೇಷತೆಯಾದರೆ, ಇನ್ನು ಇದನ್ನ ಪಂಚಾಂಗ ಶ್ರವಣವನ್ನು ನಾವು ಆಲಿಸ್ಬೋದಾ? ಜೊತೆಗೆ ಈ ದಿನದ ಬಗ್ಗೆ ಮತ್ತಷ್ಟು ಮಾಹಿತಿ ತಿಳಿಸ್ಕೊಡಿ. ಬಹಳ ವಿಶೇಷವಾಗಿ ಈ ಒಂದು ಮಾಘಮಾಸ ಅಂತಕ್ಕಂಥದ್ದು ನಮ್ಮ ಆ ಒಂದು ಹಿಂದೂ ಸನಾತನಮಯವಾಗಿರ್ತಕ್ಕಂಥ ಹಿಂದೂ ಧರ್ಮದಲ್ಲಿ ಒಂದಷ್ಟು ಅದ್ಭುತಾದಿಗಳಿರತಕ್ಕಂಥ ಮಾಸಗಳಲ್ಲಿ ಇದೊಂದು ಪರಮ ಪವಿತ್ರವಾಗಿರತಕ್ಕಂಥ ಮಾಸ. ಅಂತಹ ಮಾಘಮಾಸದ ಶುಕ್ಲಪಕ್ಷ, ಅದರಲ್ಲೂ ಕೂಡ ರಥಸಪ್ತಮಿ ಇರತಕ್ಕಂಥದ್ದು, ಸಪ್ತಮಿ ತಿಥಿ ಬೆಳಗ್ಗೆ 10:58 ತನಕ ಇರತಕ್ಕಂಥದ್ದು, ಇನ್ನು ಇವತ್ತನೇ ದಿವಸ ಶುಕ್ರವಾರ, ಜೊತೆಗೆ ಕೃತ್ತಿಕಾ ನಕ್ಷತ್ರ ಇರತಕ್ಕಂಥದ್ದು. ಈ ನಕ್ಷತ್ರಕಾರಕನಾಗಿರ್ತಕ್ಕಂತಹ ಸಾಕ್ಷಾತ್ ಎಲ್ಲರ ಬೆಳಕನ್ನು ಬೆಳಗ್ತಾ ಇರತಕ್ಕಂಥ ಶೇಷನಾಗಿರ್ತಕ್ಕಂಥ ಸೂರ್ಯನಾರಾಯಣನು ಕುಂಭರಾಶಿಯಲ್ಲಿ ಸ್ಥಿತನಾಗಿರತಕ್ಕಂಥದ್ದು. ಶುಕ್ರವಾರ ಉತ್ತರಾಷಾಢ ನಕ್ಷತ್ರ, ಜೊತೆಗೆ ಸಪ್ತಮಿ ತಿಥಿ ಇರತಕ್ಕಂಥದ್ದು. ಹಾಗಾಗಿ ಈ ಒಂದು ಒಟ್ಟಾರೆಯಾಗಿ ಇವತ್ತಿನ ದಿವಸಕ್ಕೆ ನಾವು ಛತ್ರಯೋಗ ಅಂತ ಕರಿತೀವಿ. ಏನಿದು ಛತ್ರಯೋಗ ಅಂದರೆ, ಬಹಳ ವಿಶೇಷವಾಗಿ ಛತ್ರಯೋಗ ಅಂದರೆ, ಛತ್ರ ಅಂದರೆ ಬಹಳ ನಾವು ಯೋಚನೆ ಮಾಡ್ತೀವಿ, ಏನಪ್ಪ ಏನೇನೋ ಇರ್ಬೋದು, ಛತ್ರ ಅಂದರೆ ಏನು, ಛತ್ರಂ ಸಮರ್ಪಯಾಮಿ ಚಾಮರಂ ಸಮರ್ಪಯಾಮಿ ಅಂತೀವಿ. ಛತ್ರ ಅಂದರೆ ಛತ್ರಿ ಅಂತ ಸಂಸ್ಕೃತದಲ್ಲಿ. ಛತ್ರಾದಿಗಳಂದರೆ ದೇವರ ಹಿಂದೆ ಒಂದು ರಕ್ಷಣಾವಾಗಿ, ಅಂದರೆ ಏನನ್ನು ಕೂಡ ಯಾರಾದರೂ ಒಬ್ಬ ಹಿರಿಯರು ಬಂದಾಗ, ಗುರುಗಳು ಬಂದಾಗ, ಅಥವಾ ದೇವರ ಉತ್ಸವ ಮೂರ್ತಿ ಹೋದಾಗ ನಾವೇನು ಮಾಡ್ತೀವಿ, ಒಂದು ಛತ್ರವನ್ನು ಇಟ್ಕೊಂಡು ಹೋಗ್ತೀವಿ ಹಿಂದೆಗಡೆ. ಅಂದರೆ ಭಗವಂತನಿಗೆ ಅತ್ಯಂತ ಪ್ರೀತಿಪಾತ್ರವಾಗಿರ್ತಕ್ಕಂಥ ಛತ್ರ, ಅಮ್ರಲ ಬೇರೆ. ಸೊ ಹಾಗೆ ಛತ್ರ ಅಂದರೆ ವಿಭಿನ್ನವಾಗಿರ್ತಕ್ಕಂಥ ಪರಿಕಲ್ಪನೆ ಇರತಕ್ಕಂಥ ಒಂದು ವಸ್ತು. ಅದನ್ನು ಇವತ್ತಿನ ದಿವಸ ಹೇಗೆ ರಕ್ಷಣೆ ಕೊಡುತ್ತೆ ಎಲ್ಲರಿಗೂ ಕೂಡ ಅಂದರೆ, ಯಾರೊಬ್ಬರೂ ಕೂಡ ಮಹಾಲಕ್ಷ್ಮಿಯ ಸ್ವರೂಪವಾಗಿರ್ತಕ್ಕಂಥ ಒಂದು ಗೃಹಿಣಿಯನ್ನು ಹೆಣ್ಣು ಮಕ್ಕಳಿಂದ ಇವತ್ತಿನ ದಿವಸ ಭಾಳ ಮಟ್ಟಿಗೆ ಅನುಕೂಲ ಆಗ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಏನಾದರೂ ಕೆಲಸ ಕಾರ್ಯಗಳಾಗಬೇಕಾಗಿದೆ, ಎಲ್ಲೋ ಒಂದು ಯಾರ ಹತ್ರನ ಹೋಗಿ ಮೀಟ್ ಮಾಡಬೇಕು, ಯಾರನ್ನೋ ಭೇಟಿ ಆಗಬೇಕು ಅಂತ ಇವತ್ತಿನ ದಿವಸ ನಿಮ್ಮ ಮನಸ್ಸಿನಲ್ಲಿ ಆಲೋಚನೆ ಇದ್ದರೆ, ಖಂಡಿತ ಮಧ್ಯಾಹ್ನ 12:00 ಆ ನಂತರದಲ್ಲಿ 1-2 ಗಂಟೆ ತನಕ ಈ ಸಮಯವನ್ನು ನಿಗದಿ ಮಾಡಿಕೊಳ್ಳಿ. ಈ ಸಮಯದಲ್ಲಿ ಹೋಗಿ ಯಾರೊಬ್ಬ ಹಿರಿಯ ಅಧಿಕಾರಿ ಇರ್ಬೋದು, ಯಾರಾದರೂ ಕೂಡ ಸಹಿತ ಇವತ್ತಿನ ದಿವಸ ಹೆಣ್ಣಿನಿಂದ ಅತ್ಯಂತ ಅಮೋಘವಾಗಿರ್ತಕ್ಕಂಥ ಫಲಿತಾಂಶ ಸಿಗ್ತಕ್ಕಂಥ ಸುಯೋಗ ಇರತಕ್ಕಂಥದ್ದು ಪ್ರಯತ್ನ ಪಡಿ, ಒಳ್ಳೆಯದಾಗಲಿ. ಇನ್ನು ಗುರುಜಿ, ಪಂಚಾಂಗ ಶ್ರವಣವನ್ನು ನಮಗೆಲ್ಲರಿಗೂ ಆಲಿಸುವಂಥ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ. ದಿನ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ರಥಸಪ್ತಮಿ ಅನ್ನೋದು ಎಲ್ಲರಿಗೂ ಗೊತ್ತು, ಕಾಮನ್ ಆಗಿ ಒಂದಷ್ಟು ಆಚರಣೆಗಳು ಎಲ್ಲರೂ ಕೂಡ ಪೂರ್ವಿಕರಿಂದ ಪಾಲಿಸ್ತಾ ಬಂದಿದ್ದೀವಿ. ನಿಜಕ್ಕೂ ಧರ್ಮಶಾಸ್ತ್ರ ಈ ಒಂದು ಆಚರಣೆ ಬಗ್ಗೆ, ಈ ದಿನದ ಬಗ್ಗೆ ಏನು ಹೇಳುತ್ತೆ? ಲೀ ವೇದ ಮಾರ್ಗದಲ್ಲಿ ನೋಡಿದಾಗ, ಓಂ ಆಸತ್ಯೇನ ರಜಸ ವರ್ತಮಾನೋ ನಿವೇಶ ಎನ್ನಮೃತಂ ವರ್ತಂಚ
ಹಿರಣ್ಯಯೇನ ಸವಿತಾ ರಥೇನ ದೇವೋ ಯಾತಿ ಭುವನ ವಿಪಶ್ಯನ್ನೇ ಅಗ್ನಿಂ ಧೂತಂ ವೃಣೀಮಹೇ ವೋತಾರಂ ವಿಶ್ವವೇದಸಂ ಅಸ್ಯ ಯಜ್ಞಸ್ಯ ಸುಕೃತಂ ಕದ್ರುದ್ರಾಯ ಪ್ರಚೇತಸೇ ಮೇಡುಷ್ಟಮಾಯತವ್ಯಸೇ ಓಚೇಮ ಶಂತಮಗಂ ಹೃದಿ. ಸೂರ್ಯನಾರಾಯಣನು ಈ ನಾವು ಯಾಕೆಂದರೆ ಈ ಜಗತ್ತಿಗೆ ಬೆಳಕಿನ ಧಾತನವನು. ಯಾಕೆಂದರೆ ಬೆಳಕಿಲ್ಲದೆ ನಮ್ಮ ಜಗತ್ತಿನಲ್ಲಿ ನಾವು ಏನನ್ನು ಕೂಡ ವೀಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಂತಹ ಅಮೋಘವಾಗಿರ್ತಕ್ಕಂಥ ಸೂರ್ಯನಾರಾಯಣನು ಇವತ್ತಿನ ದಿವಸ ಹುಟ್ಟಿರ್ತಕ್ಕಂಥದ್ದು ನಿನ್ನೆ. ಇವತ್ತಿನ ದಿವಸ ಏನಪ್ಪ ಅಂದರೆ ಶಾಸ್ತ್ರಾಧಾರಿತವಾಗಿ ಧರ್ಮಪ್ರದವಾಗಿರ್ತಕ್ಕಂಥ ವಿಶೇಷವಾಗಿ ಇವತ್ತಿನ ದಿವಸ ಸೂರ್ಯನಾರಾಯಣನ ಉಪಾಸನೆ ಮಾಡ್ತಕ್ಕಂಥದ್ದು ಹೇಗೆ, ಸೂರ್ಯನಾರಾಯಣನ ಉಪಾಸನೆಯಿಂದ ಹೇಗೆಲ್ಲ ನಾವು ಫಲಗಳನ್ನು ಪಡ್ಕೊಳ್ಬೋದು. ಯಾಕೆಂದರೆ ಜಗತ್ತಿಗೆ ಯಾಕಂದರೆ ಇಲ್ಲೊಂದಷ್ಟು ನಾವು ತಿಳುವಳಿಕೆ ನಮ್ಗೆ ಯಾಕಂದರೆ ನಮ್ಮೆಲ್ಲರಿಗೂ ಕೂಡ ತಿಳಿದಿರ್ತಕ್ಕಂಥದ್ದು ಏನಪ್ಪ ಅಂದರೆ ಈಗ ಅಲಂಕಾರ ಪ್ರಿಯೋ ಮಹಾವಿಷ್ಣು ಅಂತೀವಿ, ಹಾಗೆ ಅಭಿಷೇಕ ಪ್ರಿಯೋ ಆ ಪರಶಿವನು. ಅಭಿಷೇಕಕ್ಕೆ ಅತ್ಯಂತ ಪ್ರೀತಿಪಾತ್ರನಾಗಿರ್ತಕ್ಕಂಥವನು ಪರಶಿವನು. ಹಾಗೆ ಭಾಸ್ಕರ ಅಂದರೆ ಏನಪ್ಪ ಅಂದರೆ ಸೂರ್ಯನಾರಾಯಣನು ನಮಸ್ಕಾರ ಪ್ರಿಯೋ ಭಾನು ಅಂತ. ನಮ್ಮ ಕೇವಲ ಅದಕ್ಕೆ ನಾವು ಸೂರ್ಯ ನಮಸ್ಕಾರ ಅಂತ ಕರಿತೀವಿ. ಹಾಗಾಗಿ ಈ ಒಂದು ಸೂರ್ಯ ನಮಸ್ಕಾರವನ್ನು ಮಾಡೋದರಿಂದ ಹೇಗೆಲ್ಲ ನಮ್ಮ ಆಜನ್ಮಕೃತವಾಗಿ 7 ಜನ್ಮಗಳಿಂದ ನಾವು ಇಂದಿನ 6 ಜನ್ಮಗಳಿಂದ ಮಾಡಿರತಕ್ಕಂಥದ್ದು, ಜೊತೆಗೆ ಈ ಜನ್ಮದಲ್ಲಿ ಈ ಒಂದು ಶರೀರವನ್ನು ತಕ್ಕೊಂಡಾದ ನಂತರದಲ್ಲಿ ಬಂದಿರತಕ್ಕಂಥ ಪಾಪಾದಿಗಳು, ಗೊತ್ತಿದ್ದು ಗೊತ್ತಿಲ್ಲದೆ ಮಾಡಿರತಕ್ಕಂಥ ಪಾಪಾದಿಗಳನ್ನು ಕೂಡ ಖಂಡಿತವಾಗಿಯೂ ಈ ಒಂದು ಸೂರ್ಯನ ಉಪಾಸನೆಯಿಂದ ನಾವು ಮುಕ್ತಿಯನ್ನು ಮಾಡಿಕೊಳ್ತಕ್ಕಂಥ ಸುಯೋಗದ ಪರ್ವ ದಿವಸ ಈ ಒಂದು ರಥಸಪ್ತಮಿ. ವೀಕ್ಷಕರೇ, ಈ ರಥಸಪ್ತಮಿಯ ದಿನದಂದು ಆಚರಣೆ ಯಾವ ರೀತಿ ಇರಬೇಕು, ಸೂರ್ಯದೇವನ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗೋದು ಹೇಗೆ, ಸೂರ್ಯದೇವನ ಆರಾಧನೆಯಿಂದ ಆಗುವಂಥ ಲಾಭಗಳೇನು, ಎಲ್ಲದರ ಬಗ್ಗೆ ಗುರೂಜಿಯವರಿಂದ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ ಬನ್ನಿ. ಇನ್ನು ಗುರುಜಿ, ರಥಸಪ್ತಮಿಯ ಈ ದಿನದ ಆಚರಣೆಯ ವಿಧಿವಿಧಾನ ಯಾವ ರೀತಿ ಇರಬೇಕು? ಖಂಡಿತ. ಯಾಕೆಂದರೆ ಇವತ್ತಿನ ದಿವಸ ಸೂರ್ಯನಾರಾಯಣನು ನಮಗೆ ಬಹಳ ಮುಖ್ಯವಾಗಿ ರಕ್ತವರ್ಣಂ ರಕ್ತಗಂಧಂ ರಕ್ತಪುಷ್ಪಂ ರಕ್ತಮಾಲ್ಯಾಂಬರಧರಂ ಅಂತ. ಅಂದರೆ ಸೂರ್ಯನಿಗೆ ಕೆಂಪು ಅಂದರೆ ಬಹಳ ಇಷ್ಟವಾಗಿರ್ತಕ್ಕಂಥದ್ದು. ಸಾಧ್ಯವಾದಷ್ಟು ಇವತ್ತಿನ ದಿವಸ ಪ್ರಪ್ರಥಮವಾಗಿ ಈಗ ಸಪ್ತಸಪ್ತ ಮಹಾಸಪ್ತ ಸಪ್ತದ್ವೀಪ ವಸುಂಧರ ಸಪ್ತಾರ್ಕ ಪರ್ಣಮಾದಾಯ ಸಪ್ತಮೇ ರಥಸಪ್ತಮಿ ಅಂತ. ಏನಪ್ಪ ಅಂದರೆ ಇವತ್ತಿನ ದಿವಸ 7 ಎಕ್ಕಿದ ಎಲೆಯನ್ನು ಇಟ್ಕೊಂಡು ತಲೆಯ ಮೇಲೆ, ಭುಜಗಳ ಮೇಲೆ, ಮಂಡಿಯ ಮೇಲೆ, ಪಾದಗಳ ಮೇಲೆ ಇಟ್ಟು ಸ್ನಾನ ಮಾಡಿಕೊಂಡ ನಂತರದಲ್ಲಿ ಕೆಂಪು ವಸ್ತ್ರ ಧಾರಣೆ ಮಾಡ್ಕೊಳ್ತಕ್ಕಂಥ ಬಹಳ ವಿಶೇಷ. ಯಾಕಂದರೆ ಕೆಂಪು ಸೂರ್ಯನಾರಾಯಣನಿಗೆ ಬಹಳ ವಿಶೇಷವಾಗಿ ಅವನಿಗೆ ಅತ್ಯಂತ ಪ್ರೀತಿಪಾತ್ರವಾಗಿರ್ತಕ್ಕಂಥದ್ದು. ಹಾಗಾಗಿ ಕೆಂಪು ವಸ್ತ್ರ ಧಾರಣೆ ಮಾಡ್ಕೊಳ್ಳೋದ್ರಿಂದ ಇವತ್ತಿನ ದಿವಸ ಸಾಧ್ಯವಾದಷ್ಟು ಪ್ರತಿಯೊಬ್ಬರು ಕೂಡ ಕೆಂಪು ವಸ್ತ್ರ ಧಾರಣೆ ಮಾಡಿಕೊಂಡ್ರೆ ಬಹಳ ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಎರಡನೇದಾಗಿ ಸೂರ್ಯನ ಉಪಾಸನೆ ಅಂತಕ್ಕಂಥದ್ದು ಏನಪ್ಪ ಅಂದರೆ ಸಾಧ್ಯವಾದಷ್ಟು ಸೂರ್ಯನ ಜಪ. ಯಾಕಂದರೆ ನಾನು ಆಗಲೇ ತಿಳಿಸಿದೆ, 7 ಜನ್ಮಗಳು ಈ ಜನ್ಮ ಸೇರಿಸಿ ಮುಂದೆ ಉಳಿದಿರತಕ್ಕಂಥ 6 ಜನ್ಮಗಳಿಂದ ಮಾಡಿರತಕ್ಕಂಥದ್ದು ಅವನು ಇವತ್ತಿನ ದಿವಸ ಏನಪ್ಪ ಅಂದರೆ ಪಥಸಂಚಲನೆಯ ಜೊತೆಗೆ ಏನಪ್ಪ ಅಂದರೆ ನಾವು ಹೇಗೆ ಒಂದು ಬಟ್ಟೆಯನ್ನು ಈಗ ಹಳೆದಾಗಿರ್ತಕ್ಕಂಥ ಒಂದು ವಸ್ತುನ ನಾವೀಗ ಒಂದು ವೆಹಿಕಲ್ ತೊಗೊಂಡಿರ್ತೀವಿ, ಒಂದು 4-5 ವರ್ಷ ಯೂಸ್ ಮಾಡ್ತೀವಿ, ಅದನ್ನು ನಮ್ಗೆ ಹಳೆದಾಯ್ತಲ್ಲ ಅಂತಕ್ಕಂಥ ಒಂದು ಭಾವನೆಯಿಂದ ಅದನ್ನು ಕೊಟ್ಟು ಬೇರೆ ವಸ್ತು ವಾಹನ ತೊಗೊಳ್ತೀವಿ. ಹಾಗೆ ಸೂರ್ಯನು ಕೂಡ ಇವತ್ತು ರಥವನ್ನು ಚೇಂಜ್ ಮಾಡ್ಕೊತಕ್ಕಂಥ ದಿನ. ಅಂದರೆ ರಥದ ಅಂದರೆ ನಾವು ಏನಂದರೆ ಸಪ್ತಾಶ್ವರಥಮಾರೂಢಂ ಪ್ರಚಂಡ ಕಾಶ್ಯಪಾತ್ಮಜಂ ಅಂದರೆ ಕಶ್ಯಪ ಮತ್ತು ಅದಿತಿಯ ಪುತ್ರನಾಗಿರ್ತಕ್ಕಂಥ ಸೂರ್ಯನು ಹುಟ್ಟಿದ ತಕ್ಷಣವೇ ಆ ಒಂದು ಏಕಚಕ್ರದಿಂದ ಆ ಒಂದು 7 ಕುದುರೆಗಳ ಹಿಡ್ಕೊಂಡು ರಥವನ್ನು ಅವನು ಎಲ್ಲದೇ ಇದಕ್ಕೆ ಎಲ್ಲ ನಭೋಮಂಡಲಕ್ಕೆ ಪ್ರವೇಶ ಮಾಡ್ತಕ್ಕಂಥ ಸುಯೋಗ. ಹಾಗಾಗಿ ಇವತ್ತಿನ ದಿವಸ ಅವನು ಬಹಳ ಮುಖ್ಯವಾಗಿ ಒಂದು ನಾವು ಹೇಗೆ ಬಟ್ಟೆ ಬದಲಾವಣೆ ಮಾಡ್ತೀವಿ, ವಾಹನ ಬದಲಾವಣೆ ಮಾಡ್ತೀವಿ, ಹಾಗೆ ರಥವನ್ನು ಬದಲಾವಣೆ ಮಾಡ್ತಕ್ಕಂಥ ಸುಯೋಗ. ಹಾಗಾಗಿ ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ ಸೂರ್ಯನ ಉಪಾಸನೆ ಮಾಡ್ತಕ್ಕಂಥದ್ದು. ಜೊತೆಗೆ ನಾನೇನಪ್ಪ ಅಂದರೆ ಇದು ಚೆರಿಹಣ್ಣು, ಇದನ್ನು ಇವತ್ತಿನ ದಿವಸ ಬಹಳ ಮುಖ್ಯವಾಗಿ ಇದು ಎಲ್ರಿಗೂ ಕೂಡ ಗೊತ್ತಿರತಕ್ಕಂಥದ್ದು. ಸಹಜವಾಗಿ ಯಾರು ಕೂಡ ಇದನ್ನು ಇದ್ರ ಬಗ್ಗೆ ಆ ಲಕ್ಷ್ಯ ಇಲ್ಲ ಅವ್ರಿಗೆ. ಇದು ಚೆರಿಹಣ್ಣು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಸೂರ್ಯನಿಗೆ ನಿವೇದನವನ್ನು ಮಾಡಿ ಇರತಕ್ಕಂಥ ಪ್ರಾಂತ್ಯದಲ್ಲಿ ನಿಮ್ಮ ಅಕ್ಕಪಕ್ಕ ಮನೆಯವ್ರಿಗೆ ಯಾರಿಗಾದರೂ ನೀವು ಹಂಚೋದ್ರಿಂದ ಅಥವಾ ದೇವಸ್ಥಾನಕ್ಕೆ ತೊಗೊಂಡು ಹೋಗಿ ಸದ್ಬ್ರಾಹ್ಮಣರಿಗೆ ಅಥವಾ ಇದನ್ನು ನೈವೇದ್ಯ ಮಾಡಿ ಅಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಹಂಚೋದ್ರಿಂದಲೂ ಕೂಡ ನಮ್ಮ ಪಿತೃಗಳು ನಾವು ಏನೆಲ್ಲ ದೋಷಗಳಿದೆಯೋ ಅದು ಪರಿಹಾರ. ಯಾಕಂದರೆ ಸೂರ್ಯನ ಪಿತೃಕಾರಕನಾಗಿರ್ತಕ್ಕಂಥವನು, ಆತ್ಮಕಾರಕನಾಗಿರ್ತಕ್ಕಂಥವನು, ಆರೋಗ್ಯಕಾರಕನಾದ ಆಗಿರ್ತಕ್ಕಂಥವನು, ಜೊತೆಗೆ ಅಧಿಕಾರಕಾರಕನು ಕೂಡ ಸೂರ್ಯನೇ. ಯಾವೆಲ್ಲ ನಾವು ಸಮಾಜದಲ್ಲಿ ಉನ್ನತವಾಗಿರ್ತಕ್ಕಂಥ ಶ್ರೇಣಿಯನ್ನು ಹೊಂದಬೇಕಂದರೆ ಸೂರ್ಯನ ಸಂಪೂರ್ಣ ಅನುಗ್ರಹ ಬೇಕು. ಹಾಗಾಗಿ ಸೂರ್ಯನ ಅನುಗ್ರಹ ಯಾರಿಗಿದೆಯೋ ಅವರೆಲ್ಲರೂ ಕೂಡ ಜಗತ್ತಿನಲ್ಲಿ ಉತ್ತಮವಾಗಿರ್ತಕ್ಕಂಥ ಪ್ರಜೆಗಳಾಗಿರ್ತಾರೆ. ಹೇಗೆ ಅಂದರೆ ಪ್ರಜೆಗಳಂದರೆ ನಾವೆಲ್ಲರೂ ಕೂಡ ಉತ್ತಮವಾಗಿರ್ತಕ್ಕಂಥ ಪ್ರಜೆಗಳೇ. ಅಂದರೆ ಹಣಕಾಸಿನ ವಿಚಾರದಲ್ಲಿ, ಆರೋಗ್ಯದ ವಿಚಾರದಲ್ಲಿ, ಅಧಿಕಾರದ ವಿಚಾರದಲ್ಲಿ ಒಂದು ಉನ್ನತವಾಗಿರ್ತಕ್ಕಂಥ ಸ್ಥಾನಮಾನಗಳನ್ನು ಅಲಂಕಾರ ಮಾಡಿಕೊಂಡಿರ್ತಾರೆ. ಇನ್ನೊಂದು ಏನಪ್ಪ ವಿಶೇಷತೆ ಅಂದರೆ ಈ ಭಾನುವಾರಗಳು ಮಾಘ ಮಾಸದಲ್ಲಿ ನೋಡಿ, ಇನ್ನೊಂದು ನಮ್ಮ ಧರ್ಮದಲ್ಲಿ ಎಷ್ಟೋ ನಮಗೆ ಯಾಕಂದರೆ ಒಂದಷ್ಟು ವಿಚಾರಗಳನ್ನು ನಾವು ಮಾತನಾಡಲಿಕ್ಕೆ ಭಯ ಪಡ್ತಕ್ಕಂಥ ವಾತಾವರಣ ಬಂದು ನಿಂತ್ಕೊಂಡ್ಬಿಟ್ಟಿದೆ.
ಯಾಕಂದರೆ ಇಂದಿನ ಕಾಲದಲ್ಲಿ ಸೂರ್ಯನಾರಾಯಣ ನಮಗೆ ಇವತ್ತು ನಾವು ಯಾಕಂದರೆ ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಏನು ಸೋಮವಾರ ಮಂಗಳವಾರ ಬುಧವಾರ ಅಂತ ನಾವು ಪ್ರಾರಂಭದ ದಿನ ಅಂತೀವಿ. ಆದರೆ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಮೂಲ ಪ್ರಕೃತಿಯಲ್ಲಿ ಇರ್ತಕ್ಕಂಥದ್ದು ಭಾನುವಾರ ಆದಿ ದಿನ. ಇದೀಗ ಅದಕ್ಕೆ ನಾವು ಆದಿ ಸೂರ್ಯನಾರಾಯಣ ಅಂತ ಕರಿತೀವಿ. ಸೊ ನಾವು ಈಗ ಮಾಡಬಾರದ ಕೆಲಸಗಳೆಲ್ಲ ಭಾನುವಾರನೇ ಮಾಡೋದು ನಾವು. ಅದಕ್ಕೆ ಯಾಕಂದರೆ ನಮ್ಮ ಯಾಕಂದರೆ ಪ್ರಕೃತಿ ಕಲ್ಮಶ ಆಗಿಬಿಟ್ಟಿದೆ. ಆ ಕಲ್ಮಶ ಪ್ರಕೃತಿಯಲ್ಲಿ ಈಗ ನಾವು ಒಂದು ಸಣ್ಣ ವೈರಾಣು ಬಂದಿದ್ದಕ್ಕೆ ನಾವು ಇಷ್ಟೆಲ್ಲ ಪ್ರಿಕಾಷನ್ಸ್ ತಗೊಂಡ್ವಿ. ಈ ಪ್ರಕೃತಿಯಲ್ಲಿ ನಾವು ಆ ಶುದ್ಧತೆಯನ್ನು ನಾವು ಮತ್ತೆ ಪಾಲನೆ ಮಾಡಿದ್ರೆ ಖಂಡಿತ ನಮ್ಮ ಎಲ್ರಿಗೂ ಕೂಡ ಎಷ್ಟೋ ರೋಗ ರುಜಿನಗಳಿಂದ ನಾವು ದೂರ ಆಗ್ತಕ್ಕಂಥ ಅವಕಾಶಗಳಿರ್ತಕ್ಕಂಥದ್ದಾಗಿರುತ್ತೆ. ಭಾನುವಾರ ಸಾಧ್ಯವಾದಷ್ಟು ಯಾರು ಕೂಡ ಉಪಾಸನೆ ಮಾಡಿಕೊಂಡು ಇವತ್ತಿನ ದಿವಸ ಯಾಕಂದ್ರೆ ಕೆಲವರು ಆಹಾರ ಪದ್ಧತಿಯಲ್ಲೂ ಕೂಡ ಕ್ರಮಗಳು ಚೇಂಜ್ ಆಗಿಬಿಟ್ಟಿದೆ. ನಾವು ಸಂಡೇ ಅಂದ್ರೆ ಬೆಳಿಗ್ಗೆ ಲೇಟಾಗಿ ಎದ್ದೇಳೋದು, ಸಂಡೇ ಅಂದ್ರೆ ಲೇಟಾಗಿ ಎದ್ದೇಳೋದು, ಲೇಟಾಗಿ ಕೆಲವರೆಲ್ಲ ಸ್ನಾನನೇ ಮಾಡಲ್ಲ ಸಂಡೇ. ಇದು ಏನಾಗುತ್ತೆ, ಸೂರ್ಯನ ನಮಗೆ ಪ್ರತ್ಯಕ್ಷ ದೇವರು. ನಾವೊಂದು ನಂಬಿಕೆ ಇಟ್ಟು ಯಾವುದೋ ಈಗ ತಿರುಪತಿ ವೆಂಕಟರಮಣ ನಾವು ಯಾರೂ ನೋಡಿಲ್ಲ, ಇವನು ಸುಬ್ರಹ್ಮಣ್ಯ ನಾವು ಯಾರೂ ನೋಡಿಲ್ಲ, ಯಾವುದೇ ದೇವತೆಗಳನ್ನು ನಾವು ಯಾರೂ ನೋಡಿಲ್ಲ. ಪ್ರತ್ಯಕ್ಷವಾಗಿರ್ತಕ್ಕಂಥದ್ದು ಯಾರು, ಈಗ ಒಂದು ಮಗು ಹುಟ್ಟಿದಾಗ ನಾವು ಚಿಕ್ಕ ಮಕ್ಕಳನ್ನ ಡಾಕ್ಟರ್ ಹತ್ರ ಹೋದ್ರೆ ಅವ್ರು ಏನಾದರೂ ತೊಂದರೆ ಆದರೆ ಅವ್ರಿಗೆ ನಾವು ಇದೇನು ಇದು ಒಂದು ಕಾಯಿಲೆ ಏನು ಒಂದು ಹಸಿರು ಕಂಡು ಬರ್ತಾರೆ. ಫೋಟೋ ಥೆರಪಿ ಅದನ್ನು ತಗೊಂಡು ಅವ್ರು ಹೇಳ್ತಾರೆ, ಇಲ್ಲ ಸೂರ್ಯನಿಗೆ ತಗೊಂಡು ಸ್ವಲ್ಪ ಶಾಖ ಅಂದರೆ ವಿಟಮಿನ್ ಡಿ ಇರತಕ್ಕಂಥದ್ದು, ಮತ್ತು ಚಂದ್ರನಲ್ಲಿ ವಿಟಮಿನ್ 13 ಡಿ ಇರತಕ್ಕಂಥದ್ದು, 13 ಇರತಕ್ಕಂಥದ್ದು. ಹೀಗೆ ಸೂರ್ಯ ಚಂದ್ರರಲ್ಲಿ ಪ್ರಕೃತಿಯ ಸೈನ್ಸ್ ಕೂಡ ಇದು ಇರತಕ್ಕಂಥ ಗೊತ್ತಿರತಕ್ಕಂಥ ವಿಚಾರ. ಆಯುರ್ವೇದ ಅಂತಕ್ಕಂಥದ್ದು ಬಹಳ ನಮಗೆ ಪುರಾತನ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು, ಬಹಳ ಪುರಾತನ ಆಗಿರತಕ್ಕಂಥದ್ದು. ಹಾಗೆ ಸೂರ್ಯನ ಉಪಾಸನೆ ಭಾನುವಾರ ಯಾರೆಲ್ಲ ಕೂಡ ಪಾಶ್ಚಿಮಾತ್ಯ ಸಂಸ್ಕಾರವನ್ನು ಬದಿಗೊತ್ತಿ ನಮ್ಮ ಹಿಂದೂ ಸಂಸ್ಕಾರವನ್ನು ಭಾನುವಾರದ ದಿನ ವಿಶೇಷ ಅಂದರೆ ವಿಶೇಷವಾಗಿ ಆರಾಧನೆ ಸೂರ್ಯನಾರಾಯಣ ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು, ನಾರಾಯಣನ ಪ್ರತಿರೂಪವಾಗಿರ್ತಕ್ಕಂಥ ಮಹಾವಿಷ್ಣು ಶಿವ. ಯಾಕಂದರೆ ನಾರಾಯಣ ಯಾಕಂದರೆ ಅವನ ಅಂಶ ರುದ್ರನ ಅಂಶನಾಗಿರ್ತಾನೆ ಸೂರ್ಯನು. ಸೊ ಹಾಗಾಗಿ ನಾವು ಶಿವ ವಿಷ್ಣುವರನ್ನು ಸೂರ್ಯನ ಆರಾಧನೆ ಮಾಡೋದ್ರಿಂದ ಯಾಕಂದರೆ ನಾವು ಗಾಯತ್ರಿ ಮಾತೆ ನೋಡಿ, ಇಲ್ಲಿ ಬ್ರಾಹ್ಮಣ ಭೋಜನ ಪ್ರಿಯೋ ಬ್ರಾಹ್ಮಣ ಅಂತೀವಿ. ಅದರಲ್ಲೂ ಕೂಡ ಏನಂದರೆ ಬ್ರಾಹ್ಮಣರಂದರೆ ಭೋಜನ ತಿನ್ನೋರು ಅಂತಾರೆ, ಅದೆಲ್ಲ ಅರ್ಥ ಅಲ್ಲ. ಯಾಕಂದರೆ ಗಾಯತ್ರಿ ಮಾತೆಯನ್ನು ನಾವು ಓಂ ಭೂರ್ಭುವಸ್ವಹ ಅಂತಕ್ಕಂಥ ಮಂತ್ರದಿಂದ ಪ್ರಾರಂಭ ಆಗೋ ಮಂತ್ರ ಬಹಳ ಮುಖ್ಯವಾಗಿ ಸೂರ್ಯನ ಉಪಾಸನೆಯಲ್ಲಿ ಇರತಕ್ಕಂಥದ್ದು. ರಾಮನು ವಿಶ್ವಾಮಿತ್ರನ ಮೇಲೆ ಯುದ್ಧಕ್ಕೆ ಹೋದಾಗಲೂ ಕೂಡ ರಾವಣನ ಮೇಲೆ ಯುದ್ಧಕ್ಕೆ ಹೋದಾಗಲೂ ಕೂಡ ಅವನು ವ್ಯಾಸರ ಆಜ್ಞೆಯಂತೆ ಆದಿತ್ಯ ಹೃದಯ ಪಾರಾಯಣವನ್ನು ಮಾಡಿಕೊಂಡು ಸೂರ್ಯನ ಉಪಾಸನೆ ಮಾಡಿ ಅಂತ ದೈತ್ಯರಾವಣನನ್ನು ಅವನು ಸಂಹಾರ ಮಾಡಿರ್ತಕ್ಕಂಥ ಇತಿಹಾಸ ನಮಗೆ ತಿಳಿದಿರ್ತಕ್ಕಂಥದ್ದು. ಹಾಗಾಗಿ ಭಾನುವಾರಗಳ ಕಾಲ ಈ ಮಾಘ ಮಾಸದಲ್ಲಿ ನಾವು ಮಾಡಿರತಕ್ಕಂಥ ಗೊತ್ತಿದ್ದು ಗೊತ್ತಿಲ್ಲ, ಯಾಕಂದರೆ ಅನುದಿನಾನೂ ಅನುಕ್ಷಣನೂ ಕೂಡ ಅನಿವಾರ್ಯತೆ ನಿಮಿತ್ತವಾಗಿ ನಾವು ಒಂದಷ್ಟು ತಪ್ಪುಗಳನ್ನು ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರತಕ್ಕಂಥದ್ದು ಇರುತ್ತೆ. ಆ ಎಲ್ಲ ಪರಿಹಾರಗಳಿಗೂ ಕೂಡ ಸೂರ್ಯನಾರಾಯಣನ ಉಪಾಸನೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷವಾಗಿ. ಹಾಗಾಗಿ ನಾಲ್ಕು ಭಾನುವಾರಗಳು ಪ್ರತಿಯೊಬ್ಬರು ಕೂಡ ಹಿಂದೂ ಆಗಿ ಹುಟ್ಟಿದ ನಂತರದಲ್ಲಿ ಅವನು ಪ್ರತಿಯೊಬ್ಬನು ಕೂಡ ಭಾನುವಾರ, ಯಾಕೆಂದರೆ ಬರೀ ಹಿಂದೂಗಂತಲ್ಲ ಈ ಪ್ರಕೃತಿ ಮಂಡಳಲ್ಲಿರ್ತಕ್ಕಂಥ ನಾವೆಲ್ಲರೂ ಕೂಡ ಭಾನುವಾರದ ದಿನಕ್ಕೆ ಎಲ್ಲಿ ಪ್ರಾಮುಖ್ಯತೆ ಕೊಡ್ತೀವೋ ಅಲ್ಲಿ ಖಂಡಿತವಾಗಿಯೂ ಇದು ನನ್ನ ಸ್ವಂತ ಅನುಭವ. ನಾನು ಸಾಕಷ್ಟು ಮಂದಿ ನನ್ನ ಹತ್ರ ಬರ್ತಾ ಇರ್ತಕ್ಕಂಥವ್ರಿಗೆ ನಾನು ಈ ಒಂದು ಉದಾಹರಣೆ ಕೊಟ್ಟು ಅವರ ಜೀವನವನ್ನು ಪರಿವರ್ತನೆ ಮಾಡಿರ್ತಕ್ಕಂಥ ಎಷ್ಟೋ ಉದಾಹರಣೆಗಳು ನನ್ನ ಹತ್ರ ಇದೆ. ಹಾಗಾಗಿ ಇದನ್ನು ಘಂಟಾಘೋಷವಾಗಿ ನಾನು ಹೇಳ್ತಾ ಇದ್ದೀನಿ, ಭಾನುವಾರ ಯಾರು ಸೂರ್ಯನ ಉಪಾಸನೆ ಮಾಡ್ತಾರೋ ಅವರಿಗೆ ಯಾವುದೇ ರೀತಿ ಆಗಿರತಕ್ಕಂಥ ದೋಷಗಳಿದ್ದರೂ ಕೂಡ ಪರಿಹಾರ ಆಗ್ತಾರೆ, ಜೀವನದಲ್ಲಿ ಉನ್ನತವಾಗಿರ್ತಕ್ಕಂಥ ಒಂದು ಅಲಂಕಾರವನ್ನು ಮಾಡ್ಕೊಳ್ತಕ್ಕಂಥದ್ರಲ್ಲಿ ಯಾವುದೇ ಸಂದೇಹ ಇರಲ್ಲ. ಹಾಗಾಗಿ ಭಾನುವಾರ ಬಹಳ ವಿಶೇಷ. ಭಾನುವಾರ ನೀವು ಅದಕ್ಕೆ ನಾವು ಸಪ್ತ ಸಪ್ತ ಮಹಾ ಸಪ್ತ ಅಂದರೆ ಮಹಾಕರವಾಗಿರ್ತಕ್ಕಂಥದ್ದು, ಈಗ ನಾವು 7 ಬಣ್ಣಗಳು ಅಂತೀವಿ, 7 ಅಂದರೆ ನಾವು ಸೂರ್ಯನಿಗೂ ಕೂಡ ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಆ ಸತ್ಯನ ನೋಡಿ. ಎಲ್ಲಿ ನಾವು ಅಸತ್ಯಾದಿಗಳನ್ನು ನಾವು ನಮ್ಮ ಹತ್ರ ಬಂದಿದ್ದಾಗ ಸತ್ಯದ ಮಾರ್ಗದೊಳಗೆ ಹೋದಾಗ ನಾನು ರಕ್ಷಣೆ ಮಾಡ್ತೀನಿ ಅಂತೇಳಿ ಹೇಳ್ತಕ್ಕಂಥದ್ದು ಒಂದು ಏಕಮೇವ ಸೂರ್ಯನಾರಾಯಣನು ನಮ್ಮೆಲ್ಲರಿಗೂ ಕೂಡ ಪ್ರತ್ಯಕ್ಷ ದೇವನಾಗಿರ್ತಾನೆ. ಅವನನ್ನು ಆರಾಧನೆ ಮಾಡಿ ಇವತ್ತಿನ ದಿವಸ ಚೆರಿ ಹಣ್ಣನ್ನು ಅಕ್ಕಪಕ್ಕದವ್ರ ಮನೆಯವರು ಕೊಡಿ, ಸೂರ್ಯನ ಉಪಾಸನೆ ಮಾಡಿ ಕೆಂಪು ವಸ್ತ್ರ ಧಾರಣೆ ಮಾಡಿಕೊಳ್ಳಿ. ಜೊತೆಗೆ ಇವತ್ತಿನ ದಿವಸ ಸಾಧ್ಯವಾದರೆ ಎಲ್ಲರೂ ಕೂಡ ಒಂದು ಗಂಧವನ್ನು ಹಣೆಗಿಟ್ಕೊಳ್ಳಿ. ಲಕ್ಷ್ಮೀಪ್ರದವಾಗಿರ್ತಕ್ಕಂಥ ಶುಕ್ರವಾರ ಖಂಡಿತ ಶುಭವಾಗುತ್ತೆ. ವೀಕ್ಷಕರೇ, ನಮ್ಮ ಅರುಣರಾಗದ ಒಂದು ಸಂಚಿಕೆಗಳಲ್ಲಿ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದರೆ ಪ್ರತಿ ಸಂಚಿಕೆನಲ್ಲೂ ಗುರೂಜಿಯವರು ನಮಗೆ ಒಂದೊಂದು ಮಂತ್ರಗಳನ್ನ ಪರಿಚಯ ಮಾಡಿಕೊಡ್ತಾರೆ. ಹಾಗಾದರೆ ಬನ್ನಿ, ಮನುಕುಲದ ಅಭ್ಯುದಯಕ್ಕಾಗಿ ಈ ದಿನ ಯಾವ ಮಂತ್ರವನ್ನು ನಮಗೆಲ್ಲ ತಿಳಿಸ್ಕೊಡ್ತಾರೆ ಅಂತ ನೋಡೋಣ ಇಂದಿನ ಮಂತ್ರ ಫಲದಲ್ಲಿ. ಇನ್ನು ಗುರುಜಿ, ಈ ದಿನ ಯಾವ ಮಂತ್ರವನ್ನು ನಮಗೆ ಪರಿಚಯ ಮಾಡಿಕೊಡ್ತೀರಾ? ಇವತ್ತಿನ ದಿವಸ ಬಹಳ ವಿಶೇಷವಾಗಿ ನಮಗೆ ಲಕ್ಷ್ಮಿ ಗೊತ್ತು. ಹೌದು, ಸಹಜವಾಗಿ ಒಂದಷ್ಟು ಮಂದಿಗೆ ಮಾತ್ರ ಜ್ಯೇಷ್ಠಾಲಕ್ಷ್ಮಿ ಅಂದರೆ ಯಾರಂತ ಗೊತ್ತು. ಲಕ್ಷ್ಮಿ ಜ್ಯೇಷ್ಠಾಲಕ್ಷ್ಮಿ ಜ್ಯೇಷ್ಠಾಲಕ್ಷ್ಮಿಯ ವಿಶೇಷತೆ ಏನು ಗುರುಜಿ? ಮೊದಲೇ ಬಾರಿ ನಾನು ಕೇಳ್ತಾ ಇರೋದು ಜ್ಯೇಷ್ಠಾಲಕ್ಷ್ಮಿ ಅನ್ನೋ ಹೆಸರ. ಯಾವ ದೇವತೆ ಇಲ್ಲಿ? ಆಕೆಯೂ ಕೂಡ ಒಬ್ಬ ಲಕ್ಷ್ಮಿನೇ. ನಾವು ಯಾಕಂದರೆ ಕೆಲವೊಂದಷ್ಟು ವಿಚಾರಗಳನ್ನು ಅದಕ್ಕೆ ಯಾಕೆಂದರೆ ಕೆಲವರು ಯಾರೋ ಒಳ್ಳೆ ಅನುಕೂಲಕರವಾಗಿ ಬಂದಾಗ ಇನ್ನೊಬ್ಬರು ನಾವು ಹಿಂದೆ ಸರಿಸ್ಬಿಡ್ತೀವಿ. ಹಾಗೆ ಜ್ಯೇಷ್ಠಾಲಕ್ಷ್ಮಿ ಲಕ್ಷ್ಮಿಗಿಂತ ದೊಡ್ಡ ಹಕ್ಕ. ಇವಳು ಸಮುದ್ರ ಮಥನದಲ್ಲಿ
ಹೇಗೆ ನಮಗೆ ಗೋಮಾತೆ ಕಲ್ಪವೃಕ್ಷ ಇದೆಲ್ಲ ಕೂಡ ಸಮುದ್ರದಲ್ಲಿ, ಲಕ್ಷ್ಮೀಂ ಕ್ಷೀರ ಸಮುದ್ರ ರಾಜತನಯಾಂ ಶ್ರೀರಂಗ ಧಾಮೇಶ್ವರಿ ಅಂತ, ಶ್ರೀರಂಗನ ಒಡತಿಯಾಗಿರ್ತಕ್ಕಂಥ ಲಕ್ಷ್ಮೀ ಕಾರಣೀಭೂತಳಾಗಿ ಆ ಸಮುದ್ರದ ಮಥನದ ಸಂದರ್ಭದಲ್ಲಿ ಜನಿಸಿದಾಗ ಲಕ್ಷ್ಮಿಗಿಂತ ಮುಂಚಿತವಾಗಿ ಆ ಜ್ಯೇಷ್ಠ ಲಕ್ಷ್ಮೀ ಉದಯ ಆಗ್ತಾಳೆ. ಸೊ ಲಕ್ಷ್ಮೀ ಬಂದಿರತಕ್ಕಂಥದ್ದು ಕಾರಣೀಭೂತವಾಗಿ ವಿಷ್ಣುವನ್ನು ಮತ್ತೆ ವಿವಾಹವಾಗುವ ಸಲುವಾಗಿ ಲಕ್ಷ್ಮೀ ಒಂದು, ಯಾಕಂದರೆ ಸಮುದ್ರ ಭೂತಾಯಿಯ ಮಗಳಾಗಿದ್ದಂಥವಳು ಜೊತೆಗೆ ಅಂತರದಲ್ಲಿ ಸಮುದ್ರ ರಾಜನ ಮಗಳಾಗ್ತಾಳೆ. ಹಾಗಾಗಿ ಆ ಲಕ್ಷ್ಮಿಗಿಂತ ಮುಂಚೆ ಬಂದಂಥವಳು ಜ್ಯೇಷ್ಠಾಲಕ್ಷ್ಮಿ. ಆ ಜ್ಯೇಷ್ಠಾಲಕ್ಷ್ಮಿ ನಮ್ಮನ್ನು ನಾವು ಕೆಲವರು ದಾರಿದ್ರ ಲಕ್ಷ್ಮಿ ಅಂತ ಕರಿತೀವಿ. ಹಾಗಾದರೆ ಆದರೆ ಆ ದಾರಿದ್ರ ಲಕ್ಷ್ಮಿ ಕೂಡ ಭಾಳ ಸಂತೃಪ್ತಳಾದಾಗ ಎಷ್ಟೋ ಒಂದು ಅನುಕೂಲಕರವಾಗಿರತಕ್ಕಂಥ ವಾತಾವರಣ ಸಿಗ್ತಕ್ಕಂಥದ್ದು ಭಾಳ ನಾವು ಗಮನಿಸಿದ್ವಿ. ಹಾಗಾಗಿ ಜ್ಯೇಷ್ಠಾಲಕ್ಷ್ಮಿ, ಯಾಕಂದರೆ ಲಕ್ಷ್ಮಿಗೆ ಮದುವೆ ಆಗಬೇಕಾಗಿರುತ್ತೆ, ಜ್ಯೇಷ್ಠಾಲಕ್ಷ್ಮಿ ಮದುವೆ ಆಗದೆ ಆಗಿರುತ್ತೆ, ಯಾಕಂದರೆ ಸ್ವಲ್ಪ ಕುರೂಪಿ ಆಗಿರ್ತಾಳೆ ನೋಡಲಿಕ್ಕೆ, ಸ್ವಲ್ಪ ಕುರೂಪಿ ಆಗಿರ್ತಾಳೆ. ಆ ಕುರೂಪಿತನವನ್ನು ನೋಡಿದಂಥ ಪ್ರತಿಯೊಬ್ಬರು ಕೂಡ ಆಕೆಯನ್ನು ತಿರಸ್ಕಾರ ಮಾಡ್ತಾ ಇರ್ತಾರೆ. ಆದರೆ ಮಹಾಲಕ್ಷ್ಮಿಗೆ ವಿವಾಹ ವಯಸ್ಕಳಾಗಿ ಬಂದು ನಿಂತಾಗ ಮದುವೆ ಮಾಡಬೇಕಂತಕ್ಕ ಆಲೋಚನೆ ಆ ಸಮುದ್ರ ರಾಜನಿಗಿರುತ್ತೆ, ಮಹಾವಿಷ್ಣುವಿಗೆ ಕೊಡಬೇಕಂತಕ್ಕಂಥದ್ದು ಇರುತ್ತೆ. ಆದರೆ ಜ್ಯೇಷ್ಠಾಲಕ್ಷ್ಮಿಗೆ ಮದುವೆ ಆಗಿಲ್ಲ, ಹಕ್ಕನಿಗೆ ಮದುವೆ ಆಗದೇ ಇದ್ದರೆ ಹಿಂಗೆ ತಂಗಿಗೆ ಹೇಗಾಗುತ್ತೆ? ಹಾಗಾಗಿ ಮಹಾವಿಷ್ಣುವು ಎಲ್ಲ ಕೂಡ ಒಂದು ಪ್ರಯತ್ನ ಪಡ್ತಾನೆ. ಕೊನೆಗೆ ಉದ್ಧಾರಕ ಮಹರ್ಷಿ ಅಂತ ಹೇಳಿಬಿಟ್ಟು ಒಬ್ಬರು ಮಹರ್ಷಿಯನ್ನು ಸೃಷ್ಟಿ ಮಾಡ್ತಾನೆ ಮಹಾವಿಷ್ಣು, ಉದ್ಧಾರಕ ಮಹರ್ಷಿ ಅಂತಕ್ಕಂಥ ಆ ಮಹರ್ಷಿಯನ್ನ ಸೃಷ್ಟಿ ಮಾಡಿ ಆ ಜ್ಯೇಷ್ಠಾಲಕ್ಷ್ಮಿನ ಆಕೆಗೆ ಉದ್ಧಾರಕ ಮಹರ್ಷಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಯಾರು ಈ ಜ್ಯೇಷ್ಠಾಲಕ್ಷ್ಮಿ ಅಂದರೆ, ಮನೆಯಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಲ್ವಾ, ಯಾವುದಾದ್ರೂ ಅಂಗಡಿಗಳಲ್ಲಿ ವ್ಯಾಪಾರ ಸ್ಥಳಗಳಲ್ಲಿ ಒಂದು ನಿಂಬೆಹಣ್ಣು ಮತ್ತು ನಾವು ಒಂದು ಮೆಣಸಿನಕಾಯಿ ಕಟ್ತೀವಿ, ಅತ್ಯಂತ ಅಮೋಘವಾಗಿರ್ತಕ್ಕಂಥ ಒಂದು ವಿಷಯ ಏನಪ್ಪ ಅಂದರೆ ಆ ಮೆಣಸಿನಕಾಯಿ ತೃಪ್ತರಾಗ್ತಕ್ಕಂಥವಳು ಜ್ಯೇಷ್ಠಾದೇವಿ. ದಾರಿದ್ರ್ಯತೆ ಅಂತಕ್ಕಂಥದ್ದು ಮನೆಯ ವಸಲಲ್ಲಿ ಹೊರಡೆ ಇದ್ದರೆ ಆ ಲಕ್ಷ್ಮೀಪ್ರದವಾಗಿರ್ತಕ್ಕಂಥದ್ದು ಸುಖ ನಿವಾಸತಾ ಸಿದ್ಧಾರ್ಥಮ್ ಅಂತ ಹೇಳ್ತೀವಿ ನಾವು. ಸುಖ ಧನ ಸಂಪದಾದಿಗಳು ಅದೆಲ್ಲವೂ ಕೂಡ ವೃದ್ಧಿ ಆಗಬೇಕಾದ್ರೆ ಆ ದಾರಿದ್ರ್ಯತೆ ಅಂತಕ್ಕಂಥದ್ದು ಮನೆಯ ಹೊರಗಡೆ ಇರಬೇಕು. ಹಾಗಾಗಿ ಒಂದು ವಸಲಿನ ಹೊರಗಡೆ ಇರಬೇಕು, ಒಂದು ವ್ಯಾಪಾರದ ಕ್ಷೇತ್ರದ ಹೊರಗಡೆ ಇದ್ದಾಗ ದಾರಿದ್ರ್ಯ ಲಕ್ಷ್ಮಿ ಅಲ್ಲೇ ಅದನ್ನು ಆ ನಿಂಬೆಹಣ್ಣು ಮತ್ತು ಆ ಒಂದು ಮೆಣಸಿನಕಾಯಿಯನ್ನು ತಿಂದು ಆಕೆ ತೃಪ್ತಳಾಗ್ತಾಳೆ. ಮಹಾಲಕ್ಷ್ಮಿ ಅಲಕ್ಷ್ಮಿ ಅಂತಕ್ಕಂಥವಳು ದೂರ ಇರ್ತಾಳೆ, ಲಕ್ಷ್ಮಿ ಸಾನ್ನಿಧ್ಯತೆ ಸಿಗುತ್ತೆ. ಹಾಗಾಗಿ ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಆ ಒಂದು ಮಹಾಲಕ್ಷ್ಮಿಯ ಮಂತ್ರ ಏನಪ್ಪ ಅಂದರೆ ಆ ಒಂದು ಮಹಾಲಕ್ಷ್ಮಿ ಜ್ಯೇಷ್ಠಾಲಕ್ಷ್ಮಿ ಮಂತ್ರ ನಾವು ಇದನ್ನು ಪ್ರತಿನಿತ್ಯ ಕೂಡ 8-8 ಸಲ ಹೇಳ್ಕೊಳ್ಳೋದ್ರಿಂದ ದಾರಿದ್ರ್ಯತೆ ದೂರ ಆಗುತ್ತೆ. ಪ್ರತಿಯೊಬ್ಬ ಗೃಹಿಣಿ ಹೇಳ್ಬೋದು, ಎಲ್ಲರೂ ಕೂಡ ಹೇಳ್ಕೊಳ್ತಕ್ಕಂಥ ಮಂತ್ರ ಈ ಮಂತ್ರ ಭಾಳ ಸರಳವಾಗಿದೆ. ಏನಪ್ಪ ಈ ಮಂತ್ರ ನೋಡೋಣ ಮೊದಲಿಗೆ. ಓಂ ಜ್ಯೇಷ್ಠಾಲಕ್ಷ್ಮಿ ಸ್ವಯಂಭುವೆ ಜ್ಯೇಷ್ಠಾಯೈ ನಮಃ. ಇನ್ನೊಮ್ಮೆ, ಓಂ ಜ್ಯೇಷ್ಠಾಲಕ್ಷ್ಮಿ ಸ್ವಯಂಭುವೆ ಜ್ಯೇಷ್ಠಾಯೈ ನಮಃ. ಈ ಮಂತ್ರನ ಬಹಳ ಅಮೋಘವಾಗಿರ್ತಕ್ಕಂಥ ಮಂತ್ರ. ಪ್ರತಿನಿತ್ಯವೂ ಕೂಡ ಬೆಳಗ್ಗೆ ಎಲ್ಲಾದರೂ ಕೆಲಸ ಕಾರ್ಯಗಳಿಗೆ ಹೋಗಬೇಕಾದ್ರೆ ಏನೆಲ್ಲ ಹೇಳ್ಕೊಂಡು ಹೋಗಿ ಖಂಡಿತ ಶುಭವಾಗುತ್ತೆ. ಎಷ್ಟೋ ಅದ್ಭುತವಾದ ವಿಚಾರಗಳನ್ನ ತಿಳಿಸ್ಕೊಟ್ರಿ ಗುರುಜಿ. ಏನಂದ್ರೆ ದರಿದ್ರ ಲಕ್ಷ್ಮಿಯು ಕೂಡ ಒಂದು ದೇವತೆನೆ. ಆ ಒಂದು ದೂರ ಇದ್ದಾಗ ಮಾತ್ರ ನಮಗೆ ಅಷ್ಟೈಶ್ವರ್ಯಗಳಾಗಿರ್ಬೋದು, ಅಭಿವೃದ್ಧಿ ಆಗಿರೋದು ಸಿಗೋದಕ್ಕೆ ಸಾಧ್ಯ ಅಂತ. ಜ್ಯೇಷ್ಠ ಲಕ್ಷ್ಮಿಯ ಒಂದು ಪರಿಕಲ್ಪನೆ ನಿಜಕ್ಕೂ ಯಾರಿಗೂ ಗೊತ್ತಿರೋದಿಲ್ಲ. ಇವತ್ತು ಧಾರ್ಮಿಕವಾಗಿರುವಂತಹ ಎಷ್ಟೋ ಹೊಸ ಹೊಸ ವಿಚಾರಗಳನ್ನ ತಿಳಿಸೋ ಪ್ರಯತ್ನ ಮಾಡ್ತಿದೆ. ತುಂಬಾನೇ ಧನ್ಯವಾದ ಗುರುಜಿ, ಅದ್ಭುತ ಮಂತ್ರಕ್ಕಾಗಿ, ಜೊತೆಗೆ ಅದ್ಭುತ ವಿಚಾರವನ್ನ ಗೊತ್ತಿರದ ಸಂಗತಿಯನ್ನ ತಿಳಿಸ್ಕೊಟ್ಟಿದ್ದಕ್ಕಾಗಿ. ಇನ್ನು ವೀಕ್ಷಕರೇ, ಎಲ್ಲರೂ ಕೂಡ ಕಾಯ್ತಾ ಇರ್ತೀರಿ ಈ ದಿನ ನಮ್ಮ ನಮ್ಮ ರಾಶಿಯವರಿಗೆ ಯಾವ ರೀತಿ ಫಲಾನುಫಲಗಳಿದೆ, ಯಾರ್ಯಾರಿಗೆ ಅದೃಷ್ಟ, ಯಾರ್ಯಾರಿಗೆ ಸಂಕಷ್ಟ ಇದ್ದಲ್ಲಿ ಏನೆಲ್ಲ ಪರಿಹಾರಗಳನ್ನ ಮಾಡಿಕೊಂಡ್ರೆ ಈ ದಿನ ಇನ್ನಷ್ಟು ಸುಖಕರವಾಗಿ ಕಳಿಬಹುದು ಅಂತ ಬನ್ನಿ ನೋಡೋಣ. ಹಾಗಾದ್ರೆ ಇಂದಿನ ರಾಶಿ ಫಲವನ್ನ. ಈ ಗುರುಜಿ, ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ ಅವರವರ ರಾಶಿಯವ್ರಿಗೆ ಈ ರೀತಿ ಯಾವ ರೀತಿ ಇರುತ್ತೆ ದಿನ ಅಂತ ಮೊದಲ 4 ರಾಶಿಗಳ ಬಗ್ಗೆ ತಿಳಿಸ್ಕೊಡಿ. ಖಂಡಿತ. ಓಂ ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಇವತ್ತಿನ ಗ್ರಹಸ್ಥಿತಿಗಳನ್ನು ನೋಡಿದಾಗ ಮೇಷರಾಶಿಯಲ್ಲಿ ಕುಜನಟ್ಟಿಗೆ ಕುಜಮಾಂದಿಯೊಂದಿಗೆ ಚಂದ್ರನ ಸ್ಥಿತನಾಗಿರ್ತಕ್ಕಂಥದ್ದು, ವೃಷಭದಲ್ಲಿ ಸಯತ ಆ ಒಂದು ರಾಹು ಸ್ಥಿತನಾಗಿರ್ತಕ್ಕಂಥವನು, ಮಿಥುನ ಕಟಕ ಸಿಂಹ ಕನ್ಯಾ ತುಲ ವೃಶ್ಚಿಕ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು, ಧನುರಾಶಿಯಲ್ಲಿ ಯಾರೂ ಇಲ್ಲ. ಆ ನಂತರದಲ್ಲಿ ಮಕರ ರಾಶಿಯಲ್ಲಿ 4 ಗ್ರಹಗಳ ಸಂಯೋಗ ಇರತಕ್ಕಂಥದ್ದು, ಮತ್ತು ಕುಂಭರಾಶಿಯಲ್ಲಿ ರವಿ ಇರತಕ್ಕಂಥವನು. ಇವತ್ತಿನ ದಿವಸ ಗುರು ಬುಧ ಶುಕ್ರ ಮತ್ತು ಶನಿ ಗ್ರಹಗಳು ಮಕರ ರಾಶಿಯಲ್ಲಿದ್ದಾರೆ. ಹಾಗಾಗಿ ಮೊದಲಿಗೆ ನಾವು ಮೇಷರಾಶಿಯನ್ನು ನೋಡಿದಾಗ ಭಾಳ ವಿಶೇಷವಾಗಿ ರಾಶಿಯಲ್ಲೇ ಚಂದ್ರನಿರೋದ್ರಿಂದ ಮಿತ್ರರ ಸಮಾಗಮನ ಆಗ್ತಕ್ಕಂಥದ್ದಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಇವತ್ತಿನ ದಿವಸ ಅನುಕೂಲದಾಯಕವಾಗಿದೆ. ಇನ್ನು ಇವತ್ತಿನ ದಿವಸ ಸ್ವಲ್ಪ ಹೊಟ್ಟೆ ಸಂಬಂಧಿತವಾಗಿರ್ತಕ್ಕಂಥ ತೊಂದರೆ ನಿಮ್ಮನ್ನು ಬಾಧಿಸ್ಬೋದು. ದೋಷಮುಕ್ತಿಗೋಸ್ಕರವಾಗಿ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶಕ್ತಿ ದೇವತೆ ಆರಾಧನೆ,
ಓಂ ಶ್ರೀಂ ಶಕ್ತಯೈ ನಃ ಅಂತಕ್ಕಂಥ ಮಂತ್ರವನ್ನು ಹೇಳ್ಕೊಳ್ಳಿ, ಖಂಡಿತ ಶುಭವಾಗುತ್ತೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ಇವತ್ತನೇ ದಿವಸ ವೃಷಭ ರಾಶಿ, ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಸ್ವಲ್ಪ ಸಾಂಸಾರಿಕ ವಿಚಾರಗಳಲ್ಲಿ ಸ್ವಲ್ಪ ಕಲಹಗಳಾಗ್ತಕ್ಕಂಥದ್ದಾಗಿರುತ್ತೆ. ಮನೆಯಲ್ಲಿ ಏನೋ ಬೇಡದೇ ಇರತಕ್ಕಂಥ ವಿಚಾರಗಳನ್ನು ಸ್ವಲ್ಪ ಲಕ್ಷ್ಯ ವಹಿಸಿ, ಮನೆಯಲ್ಲಿ ಏನೋ ಒಂದು ಗೃಹಿಣಿ ಆ ಒಂದು ಹೆಣ್ಣುಮಗಳು ಏನೋ ಹೇಳ್ತಾ ಇರ್ತಾಳೆ, ಅದಕ್ಕೆ ನೀವು ಲಕ್ಷ್ಯ ಕೊಡದೆ ಹೋದಂಥ ಸಂದರ್ಭದಲ್ಲಿ ಇವತ್ತಿನ ದಿವಸ ಏನಾದರೂ ಮನೆಯಲ್ಲಿ ಕಲಹಗಳಾಗ್ತಕ್ಕಂಥ ಸಂಭವ ಇದೆ, ಸ್ವಲ್ಪ ಎಚ್ಚರವಾಗಿರಿ. ಅದರಲ್ಲೂ ಕೂಡ ವಿಶೇಷವಾಗಿ ಇವತ್ತಿನ ಗಮನ ಹರಿಸಬೇಕಾಗಿರ್ತಕ್ಕಂಥದ್ದು ವಾಹನ ಚಾನಲಿನ ಗಮನವರಿಸಿ. ಇನ್ನು ಮುಖ್ಯವಾಗಿ ಇವತ್ತಿನ ದಿವಸ ಇರತಕ್ಕಂಥ ದೋಷಾದಿಗಳಿಂದ ಪರಿಹಾರವನ್ನು ಮಾಡಬೇಕಾದ್ರೆ ಶ್ರೀರಾಮನ ದರ್ಶನ, ಅದು ಕೂಡ ರಥಸಪ್ತಮಿ ಇದೆ, ಇವತ್ತಿನ ದಿವಸ ರಾಮಚಂದ್ರನ ದರ್ಶನ ಮಾಡ್ಕೊಳ್ಳಿ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತೊತ್ತಿಲ್ಲಂ ರಾಮನಾಮವರಾನನೇ ಅಂತಕ್ಕಂಥ ಮಂತ್ರವನ್ನು ಹೇಳ್ಕೊಳ್ಳಿ, ಖಂಡಿತ ಶುಭವಾಗುತ್ತೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಇವತ್ತಿನ ದಿವಸ ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು, ನಾನು ಎಲ್ಲ ಸಂಚಿಕೆಗಳಲ್ಲಿ ಹೇಳ್ತಾ ಇದ್ದೀನಿ, ನಾಲ್ಕು ಗ್ರಹಗಳ ಸಂಯೋಗ ಅಷ್ಟಮ ಸ್ಥಾನದಲ್ಲಿ ಸ್ಥಿತನಾಗಿರ್ತಕ್ಕಂಥದ್ದು, ಅದರಲ್ಲೂ ಕೂಡ ಶುಕ್ರ ಬುಧರು ಇಬ್ಬರು ಕೂಡ ಸಂಯೋಗ ಇರತಕ್ಕಂಥ ದಿನವಾದದ್ದರಿಂದ ಇವತ್ತಿನ ದಿವಸ ಸ್ನೇಹಿತರಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಚಂದ್ರನ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಚಂದ್ರನ ಸಂಯೋಗ ಇರತಕ್ಕಂಥದ್ದು, ಭೂ ವ್ಯವಹಾರ ಆದಿಗಳನ್ನು ರಿಯಲ್ ಎಸ್ಟೇಟ್ ಮಾಡ್ತಾ ಇರತಕ್ಕಂಥವ್ರಿಗೆ ಇವತ್ತಿನ ದಿವಸ ಅನುಕೂಲಕರವಾಗಿದೆ, ಶುಭವಾಗಲಿ. ಇನ್ನಷ್ಟು ಶುಭವನ್ನು ಕಾಣಬೇಕಾದ್ರೆ ಇವತ್ತಿನ ದಿವಸ ನೀವು ಪರಶಿವನ ಆರಾಧನೆ ಜೊತೆಗೆ ದುರ್ಗಾ ಮಾತೆಯ ಆರಾಧನೆ ಮಾಡಿಕೊಳ್ಳೋದ್ರಿಂದ ಖಂಡಿತ ಶುಭವಾಗುತ್ತೆ. ಇವತ್ತಿನ ದಿವಸ ಓಂ ದುಂ ದುರ್ಗಾಯೇ ನಮಃ ಅಂತಕ್ಕಂಥ ಮಂತ್ರವನ್ನು ಹೇಳ್ಕೊಳ್ಳಿ, ಖಂಡಿತ ಶುಭವಾಗುತ್ತೆ. ಇನ್ನು ಮುಂದಿನ ರಾಶಿ ಕಟಕರಾಶಿ. ಇವತ್ತಿನ ದಿವಸ ಕಟಕರಾಶಿ, ಕಟಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಬಹಳ ವಿಶೇಷವಾಗಿ ಚಂದ್ರನ ಸಂಯೋಗ ಇರತಕ್ಕಂಥದ್ದು, ಅದರಲ್ಲೂ ಕೂಡ ಉದ್ಯೋಗದಲ್ಲಿ ಉನ್ನತವಾಗಿರ್ತಕ್ಕಂಥ ಅಧಿಕಾರಿಗಳಿಂದಲೋ ಸಹಕಾರ ಉದ್ಯೋಗದಲ್ಲಿರ್ತಕ್ಕಂಥ ಸರ್ಕಾರದಲ್ಲಿದ್ದಂಥವ್ರಿಗೆ ಉನ್ನತ ಸ್ಥಾನಮಾನ ವರ್ಗಾವಣೆಯ ಪ್ರಭಾವ ಎಲ್ಲವೂ ಕೂಡ ಇವತ್ತಿನ ದಿವಸ ಅನುಕೂಲದಾಯಕವಾಗಿದೆ, ಖಂಡಿತ ಶುಭವಾಗಲಿ. ಇವತ್ತಿನ ದಿವಸ ಇನ್ನಷ್ಟು ಶುಭವನ್ನು ಕಾಣಬೇಕಾದ್ರೆ ಅದರಲ್ಲೂ ಕೂಡ ಸ್ವಲ್ಪ ಕಣ್ಣಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಸ್ವಲ್ಪ ತರ್ಚು ಗಾಯಗಳಾಗ್ತಕ್ಕಂಥ ಸಂಭವ ಇದೆ, ಅಗ್ನಿಯಿಂದ ಸ್ವಲ್ಪ ಅವಘಡಾದಿಗಳು ಸಂಭವಿಸತಕ್ಕಂಥ ಸಂಭವ ಇದೆ, ಸ್ವಲ್ಪ ಎಚ್ಚರವಾಗಿರಿ. ಇರ್ತಕ್ಕಂಥ ದೋಷಾದಿಗಳಿಂದ ಮುಕ್ತಿಯನ್ನು ಪಡೆಯಬೇಕಾದ್ರೆ ಇವತ್ತಿನ ದಿವಸ ವಿಶೇಷವಾಗಿ ಲಕ್ಷ್ಮೀ ವೆಂಕಟೇಶ್ವರನ ದರ್ಶನ, ಓಂ ನಮೋ ನಾರಾಯಣಾಯ ಅಂತಕ್ಕಂಥ ಅಷ್ಟಾಕ್ಷರ ಮಂತ್ರ ಇನ್ನಷ್ಟು ಶುಭದಾಯಕವಾಗತಕ್ಕಂಥದ್ದಾಗಿರುತ್ತೆ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತನೇ ದಿವಸ ಅಂದರೆ ವಿವೇಕಯುತವಾಗಿರ್ತಕ್ಕಂಥ ವಿಚಾರಾದಿಗಳು, ಏನಾದರೂ ಒಂದು ಆಲೋಚನಾ ಪರವಾಗಿರ್ತಕ್ಕಂಥ ವಿಚಾರಾದಿಗಳಲ್ಲಿ ಖಂಡಿತ ಶುಭದಾಯಕವಾಗ್ತಕ್ಕಂಥದ್ದಾಗಿರುತ್ತೆ. ಆದರೆ ಸ್ವಲ್ಪ ತಾಳ್ಮೆ, ಆ ಒಂದು ನಿಮ್ಮ ತಾಳ್ಮೆ ಅಂತಕ್ಕಂಥದ್ದು ಇವತ್ತಿನ ದಿವಸ ನಿಮ್ಮನ್ನು ಬಹಳ ಮಟ್ಟಿಗೆ ಆನಂದದಾಯಕವಾಗಿರ್ತಕ್ಕಂಥ ಜೀವನಕ್ಕೆ ಇಡ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಮನಸ್ಸಿಗೆ ಗೊಂದಲಗಳಾಗ್ತಕ್ಕಂಥದ್ದು, ಏನೋ ಕೆಲಸ ಕಾರ್ಯಗಳು ಮಾಡಬೇಕಂತಕ್ಕಂಥ ಆ ದುಡುಕು ನಿರ್ಧಾರ ಆದಿಗಳಿಂದ ದೂರ ಇರಿ. ಜೊತೆಗೆ ಇವತ್ತಿನ ದಿವಸ ವಿಶೇಷವಾಗಿ ಗಮನಹರಿಸಬೇಕಾಗಿರ್ತಕ್ಕಂಥದ್ದು, ಅದರಲ್ಲೂ ಕೂಡ ಮನೆಯಲ್ಲಿರ್ತಕ್ಕಂಥ ಗೃಹಿಣಿಯರು ಮಕ್ಕಳ ಬಗ್ಗೆ ಗಮನವರಿಸಿ, ಏನಾದರೂ ಸಣ್ಣ ಪುಟ್ಟದಾಗಿರ್ತಕ್ಕಂಥ ನೆರೆಹೊರೆಯದವರ ಮನೆಯಲ್ಲಿ ಏನಾದರೂ ಜಗಳಗಳಾಗ್ತಕ್ಕಂಥ ಕಾರಣಗಳಿರ್ತಕ್ಕಂಥ ಸಂಭವ ಇದೆ. ಹಾಗಾಗಿ ಸ್ವಲ್ಪ ನೆರೆಹೊರೆಯವರ ಒಟ್ಟಿಗೆ ಸ್ವಲ್ಪ ವಿಶ್ವಾಸದಿಂದ ಮಾತನಾಡ್ತಕ್ಕಂಥದ್ದನ್ನು ಮಾಡಿಕೊಳ್ಳಿ, ಖಂಡಿತ ಶುಭವಾಗುತ್ತೆ. ಇವತ್ತಿನ ದಿವಸ ಇರ್ತಕ್ಕಂಥ ದೋಷಾದಿಗಳನ್ನು ಪರಿಹಾರವನ್ನು ಕಾಣಬೇಕಾದ್ರೆ ನೀವೇನು ಮಾಡಬೇಕಂದ್ರೆ ಗಣಪತಿ ಆರಾಧನೆ ಮಾಡಿಕೊಳ್ಳಿ, ಖಂಡಿತ ಶುಭವಾಗುತ್ತೆ. ಇನ್ನು ಮುಂದಿನ ರಾಶಿ ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಒಂದು ಮಕ್ಕಳ ಸಹಕಾರ ಸಿಗ್ತಕ್ಕಂಥದ್ದು, ಅದರಲ್ಲೂ ಕೂಡ ಹೆಣ್ಣು ಮಕ್ಕಳಿಂದ ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ಏನಾದರೂ ಸಹಕಾರ ಸಿಗ್ತಕ್ಕಂಥದ್ದು, ಏನೋ ನಿಮಗೆ ಆ ತಂದೆ ತಾಯಿಗಳಿಗೆ ಏನಾದರೂ ನಿಮಿತ್ತವಾಗಿರ್ತಕ್ಕಂಥ ಅನಿವಾರ್ಯ ಸಮಸ್ಯೆಗಳ ಸಂದರ್ಭದಲ್ಲಿ ಖಂಡಿತ ಇವತ್ತಿನ ದಿವಸ ನಿಮ್ಮ ಹೆಣ್ಣು ಮಕ್ಕಳು ನಿಮಗೆ ಸ್ಪಂದಿಸ್ತಕ್ಕಂಥ ಸುಯೋಗಿರ್ತಕ್ಕಂಥದ್ದು. ಇನ್ನು ಇವತ್ತಿನ ದಿವಸ ಬೆನ್ನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಮಂಡಿ ಸಂಬಂಧಪಟ್ಟಿರ್ತಕ್ಕಂಥ ತೊಂದರೆ ನಿಮ್ಮನ್ನು ಬಾಧಿಸ್ತಾ ಇರ್ತಕ್ಕಂಥದ್ದಾಗುತ್ತೆ. ಸ್ವಲ್ಪ ಆಲೋಚನೆ ಕೂಡ ಏನೋ ಒಂದು ಸ್ವಲ್ಪ ಗೊಂದಲಗಳು ಕೂಡ ನಿಮ್ಮನ್ನು ಬಾಧಿಸ್ತಾ ಇರ್ತಕ್ಕಂಥದ್ದಾಗುತ್ತೆ. ಇವತ್ತಿನ ದಿವಸ ನೀವು ಸುಬ್ರಹ್ಮಣ್ಯ ಜೊತೆಗೆ ಶಿವನ ಪ್ರಾರ್ಥನೆ ಮಾಡಿಕೊಳ್ಳಿ, ಖಂಡಿತ ಶುಭವಾಗುತ್ತೆ. ಇನ್ನು ಮುಂದಿನ ರಾಶಿ ತುಲಾರಾಶಿ. ಮನೆಯಲ್ಲಿ ಸ್ವಲ್ಪ ಅಶಾಂತವಾಗಿರ್ತಕ್ಕಂಥ ವಾತಾವರಣ ಇರತಕ್ಕಂಥದ್ದಾಗಿರುತ್ತೆ ತುಲಾರಾಶಿಯವರಿಗೆ. ಸ್ವಲ್ಪ ಗೊಂದಲಗಳಿರ್ತಕ್ಕಂಥದ್ದು, ಜೊತೆಗೆ ಉದ್ಯೋಗ ರಂಗದಲ್ಲಿ ಗೊಂದಲಗಳಿರ್ತಕ್ಕಂಥದ್ದು, ನೀವೇನೋ ಹೇಳ್ಕೊಂಡಿರ್ತೀರ ಅದರಲ್ಲೂ ಕೂಡ ಟ್ಯಾಕ್ಸ್ ಸಂಬಂಧಪಟ್ಟಿರ್ತಕ್ಕಂಥದ್ದು, ಬ್ಯಾಂಕಿನ ವ್ಯವಹಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಹೀಗೆ ಆ ವ್ಯವಹಾರೀಕರಣಕ್ಕೆ ಅನುಸಾರವಾಗಿ ಇವತ್ತಿನ ದಿವಸ ಸ್ವಲ್ಪ ಗೊಂದಲಗಳು ಮನೆಯಲ್ಲೂ ಕೂಡ ನಿಮ್ಗೆ ಅದನ್ನು ತಟ್ಟತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿ ಮುನ್ನಡೀರಿ. ಇವತ್ತಿನ ದಿವಸ ಇರತಕ್ಕಂಥ ದೋಷಾದಿಗಳಿಂದ ಮುಕ್ತಿಯನ್ನು ಪಡೆಯುವ ಸಲುವಾಗಿ ರಾಜರಾಜೇಶ್ವರಿಯ ಸನ್ನಿಧಾನಕ್ಕೆ ತೆರಳಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ. ಓಂ ರಾಜರಾಜೇಶ್ವರಿಯೇ ನಮಃ ಅಂತಕ್ಕಂಥ ಮಂತ್ರವನ್ನು ಹೇಳ್ಕೊಳ್ಳಿ, ಶುಭವಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತನೇ ದಿವಸ ಸೋದರರಿಂದ ಸಹಕಾರ ಸಿಗ್ತಕ್ಕಂಥದ್ದು, ನಿಮ್ಮ ಜ್ಞಾನಕ್ಕೆ ಅದರಲ್ಲೂ ಕೂಡ ಬರಹಗಾರರಿಗೆ ಸಾಹಿತ್ಯಾಸಕ್ತರಿಗೆ ಅದರಲ್ಲೂ ಕೂಡ ಆ ಒಂದು ಚಲನಚಿತ್ರ ಮಾಧ್ಯಮದಲ್ಲಿರ್ತಕ್ಕಂಥವ್ರಿಗೆ ಬಹಳ ಅನುಕೂಲದಾಯಕವಾಗಿರ್ತಕ್ಕಂಥದ್ದು. ಇವತ್ತನೇ ದಿವಸ ಸಿನಿಮಾ ನಟರಿಗೂ ಕೂಡ ಅನುಕೂಲದಾಯಕವಾಗಿರ್ತಕ್ಕಂಥದ್ದು. ಸ್ವಲ್ಪ ಆರೋಗ್ಯದ ಕಡೆ ಅಂದರೆ ಪೂರ್ವ ನಿಯೋಜಿತವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಗಳಾಗ್ತಕ್ಕಂಥದ್ದಾಗಿರುತ್ತೆ. ಜೊತೆಗೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಇವತ್ತಿನ ದಿವಸ ಇನ್ನಷ್ಟು ಶುಭವನ್ನು ಕಾಣಬೇಕಾದ್ರೆ ನೀವು ಪ್ರಾರ್ಥನೆ ಮಾಡಿಕೊಳ್ಬೇಕಾಗ್ತಕ್ಕಂಥದ್ದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಾನ.
ಲಕ್ಷ್ಮೀ ವೆಂಕಟೇಶ್ವರನ ಪ್ರಾರ್ಥನೆ ಜೊತೆಗೆ ಎರಡು ದಾಳಿಂಬೆ ಹಣ್ಣನ್ನು ಆ ಒಂದು ಲಕ್ಷ್ಮಿಯ ಸನ್ನಿಧಾನದಲ್ಲಿ ಕೊಡಿ, ಇನ್ನಷ್ಟು ಶುಭವಾಗುತ್ತೆ. ಮುಂದಿನ ರಾಶಿ ಧನುರಾಶಿ. ಧನುರಾಶಿ ಧನುರ್ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಉದ್ಯೋಗದಲ್ಲಿ ಸಹಪಾಠಿಗಳ ಒಂದು ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಆರ್ಥಿಕ ವಿಚಾರದಲ್ಲಿ ಅನುಕೂಲದಾಯಕವಾಗಿದೆ. ಇನ್ನು ಇವತ್ತಿನ ದಿವಸ ಗಣಪತಿಯ ಮತ್ತು ಲಕ್ಷ್ಮೀ ವೆಂಕಟೇಶ್ವರನ ದರ್ಶನ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥದ್ದು. ಇನ್ನು ಮುಂದಿನ ರಾಶಿ ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ಒಬ್ಬ ಗೌಪ್ಯ ವ್ಯಕ್ತಿಯನ್ನು ಭೇಟಿಯಾಗ್ತಕ್ಕಂಥ ಸುಯೋಗ, ಸಮಾಜದಲ್ಲಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳನ್ನು ಭೇಟಿಯಾಗ್ತಕ್ಕಂಥ ಸುಯೋಗ ಇರತಕ್ಕಂಥದ್ದು. ಇವತ್ತಿನ ದಿವಸ ಭಾಳ ಮಟ್ಟಿಗೆ ನಿಮಗೆ ಆ ಉದರ ಸಂಬಂಧಿತವಾಗಿ ಹೊಟ್ಟೆ ಸಂಬಂಧಿತವಾಗಿರ್ತಕ್ಕಂಥ ತೊಂದರೆ ನಿಮ್ಮನ್ನು ಬಾಧಿಸ್ಬೋದು. ಹಾಗಾಗಿ ದೋಷ ನಿಮಿತ್ತವಾಗಿ ಇವತ್ತಿನ ದಿವಸ ನೀವು ಪ್ರಾರ್ಥನೆ ಮಾಡಬೇಕಾಗಿರತಕ್ಕಂಥದ್ದು ಲಕ್ಷ್ಮೀ ವೆಂಕಟೇಶ್ವರ ಅಥವಾ ಲಕ್ಷ್ಮೀ ಅಯ್ಯಗ್ರೀವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಶುಭವಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ರಾಶಿಯಲ್ಲಿ ರವಿ ಸ್ಥಿತನಾಗಿರ್ತಕ್ಕಂಥದ್ದು, ಅದರಲ್ಲಿ ಇವತ್ತಿನ ದಿವಸ ಬಹಳ ವಿಶೇಷವಾಗಿ ರಥಸಪ್ತಮಿ ಇರೋದರಿಂದ ಸೂರ್ಯನ ಆರಾಧನೆ ಮಾಡಿಕೊಳ್ಳಿ. ಕುಂಭರಾಶಿಯವರು ಸ್ವಲ್ಪ ತಲೆಯ ಸಂಬಂಧಿತವಾಗಿರ್ತಕ್ಕಂಥ ತೊಂದರೆ ನಿಮ್ಮನ್ನು ಬಾಧಿಸ್ತಾ ಇರತಕ್ಕಂಥದ್ದಾಗಿರುತ್ತೆ. ಇನ್ನು ಇವತ್ತಿನ ದಿವಸ ಕಣ್ಣಿಗೆ ಸಂಬಂಧಪಟ್ಟಿರತಕ್ಕಂಥದ್ದು, ಜೊತೆಗೆ ಈ ಮಂಡಿಗೆ ಸಂಬಂಧಪಟ್ಟಿರತಕ್ಕಂಥ ನೋವು ಕೂಡ ನಿಮ್ಮನ್ನು ಬಾಧಿಸ್ಬೋದು. ಅದರಲ್ಲೂ ಕೂಡ ಉದ್ಯೋಗದಲ್ಲಿ ಅನುಕೂಲದಾಯಕವಾಗಿದೆ. ಗುರುವಿನ ಸಂಪೂರ್ಣ ಅನುಗ್ರಹ ನಿಮಗೆ ಸಿಗಬೇಕಾದರೆ ಇವತ್ತಿನ ದಿವಸ ಗುರುಗಳ ಆರಾಧನೆ ಮಾಡಿಕೊಳ್ಳಿ, ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಆರ್ಥಿಕ ಸ್ಥಿತಿ ಸುಧಾರಣೆ ಇದೆ. ಯಾವುದೋ ಬರಬೇಕಾಗಿರ್ತಕ್ಕಂಥ ಆ ಒಂದು ಹಣಕಾಸಿನ ವಿಚಾರದಲ್ಲಿ ನಿಮಗೆ ಶುಭದಾಯಕವಾಗಿರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ವ್ಯವಹಾರಿಕವಾಗಿರ್ತಕ್ಕಂಥ ವಿಚಾರಾದಿಗಳಲ್ಲಿ ಎಚ್ಚರವಾಗಿರಿ, ವಾಹನ ಚಾಲನೆಯಲ್ಲಿ ಎಚ್ಚರವಾಗಿರಿ ಇವತ್ತಿನ ದಿವಸ. ಇನ್ನು ವಿಶೇಷವಾಗಿರ್ತಕ್ಕಂಥ ಒಂದು ಸಂಪೂರ್ಣ ಅನುಗ್ರಹ ಸಿಗಬೇಕಾದರೆ ಕುಲಗುರುಗಳ ದರ್ಶನ ಮಾಡಿಕೊಳ್ಳಿ, ಕುಲದೇವರ ಪ್ರಾರ್ಥನೆ ಮಾಡಿಕೊಳ್ಳಿ, ಶುಭವಾಗುತ್ತೆ, ಒಳ್ಳೆಯದಾಗಲಿ. ಆದಿತ್ಯಾದ ನವಗ್ರಹ ದೇವತ ಪ್ರಸಾದ ಸಿದ್ಧಿರಸ್ತು. ಸರಿ ಗುರುಜೇನಂದ್ರೆ, ಇವತ್ತು ತುಂಬಾ ವಿಶೇಷವಾದ ದಿನ, ಕಾರ್ಯಕ್ರಮಕ್ಕೆ ಆಗಮಿಸಿ ಬಹಳಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ರಿ. ಇನ್ನು ಕೊನೆಯದಾಗಿ ಈ ದಿನದ ವಿಶೇಷತೆ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ ಇಷ್ಟಪಡ್ತೀರ? ಇವತ್ತು ಸಾಧ್ಯವಾದಷ್ಟು ಸೂರ್ಯ ಉಪಾಸನೆ, ಅಂದರೆ ಸೂರ್ಯನಾರಾಯಣನನ್ನು ನಾನು ಆಗಲೇ ಒಂದು ಮಂತ್ರ ಹೇಳಿದೆ, ಓಂ ಹ್ರೀಂ ಸೂರ್ಯನಾರಾಯಣಾಯ ನಮಃ. ಇದು ಹ್ರೀಂ ಅಂತಕ್ಕಂಥದ್ದು ಮಾಯಾಶಕ್ತಿಯಲ್ಲಿರ್ತಕ್ಕಂಥ, ಅಂದರೆ ನಮಗೆ ಪ್ರಕೃತಿ ಮಡಲಲ್ಲಿ ಏನೆಲ್ಲ ಇದೆಯೋ ಇದೆಲ್ಲವೂ ಕೂಡ ನಮಗೆ ಸಿಗಬೇಕಂದ್ರೆ, ಈಗ ನಾವು ಎಲ್ಲೋ ದೇವರಿಗೆ ಧೂಪಂ ಸಮರ್ಪಯಾಮಿ ದೀಪಂ ಸಮರ್ಪಯಾಮಿ ನೈವೇದ್ಯಂ ಸಮರ್ಪಯಾಮಿ ಅಂತ ಎಲ್ಲ ಸಮರ್ಪಣೆ ಮಾಡ್ತೀವಷ್ಟೇ, ಸ್ವ ಅನುಭವವನ್ನು ಕಾಣಬೇಕಾದ್ರೆ ನಮಗೆ ಪ್ರತ್ಯಕ್ಷವಾಗಿ ಕಾಣಬೇಕು. ನಾವು ಆ ಪ್ರತ್ಯಕ್ಷತೆ ಇರತಕ್ಕಂಥದ್ದು ಯಾರಿಗೆ? ಸಾಕ್ಷಾತ್ ಸೂರ್ಯನಾರಾಯಣನಿಗೆ. ಹಾಗಾಗಿ ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ, ಗಾಯತ್ರಿ ಮಂತ್ರ ಜಪ ಮಾಡಿಕೊಳ್ಳಿ, ಇಲ್ಲ ಅಂದರೆ ಗಾಯತ್ರಿ ಮಂತ್ರ ತಿಳಿದೇ ಇಲ್ಲ ಬರಲ್ಲ ಅಂದರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಓಂ ಹ್ರೀಂ ಸೂರ್ಯನಾರಾಯಣಾಯ ನಮಃ ಅಂತಕ್ಕಂಥದ್ದು. ಅಂದರೆ ಅವನು ಐಶ್ವರ್ಯದಾತನು ಕೂಡ ಹೌದು, ಯಾಕಂದರೆ ಅಧಿಕಾರ ಇದ್ರೆಲ್ಲ ಐಶ್ವರ್ಯ ಸಿಗುತ್ತೆ. ಪ್ರತಿಯೊಂದರಲ್ಲೂ ಕೂಡ ಒಂದು ಲಾಜಿಕ್ಕನ್ನು ನಾವು ನೋಡಿಕೊಂಡಾಗ ಖಂಡಿತ ಸೂರ್ಯನೇ ನಮಗೆ ಪ್ರಧಾನವಾಗಿರ್ತಕ್ಕಂಥ. ಆದಿತ್ಯಾದ ನವಗ್ರಹ ದೇವತೆಗಳಲ್ಲೂ ಕೂಡ ಎಲ್ಲದಕ್ಕೂ ಕೂಡ ಮೂಲಾಧಾರವಾಗಿರ್ತಕ್ಕಂಥದ್ದು ಸೂರ್ಯನು. ಹಾಗಾಗಿ ನಮ್ಮ ಯಾಕಂದರೆ ನಮ್ಮ ಸಪ್ತಚಕ್ರಗಳು ಬಹಳ ಮುಖ್ಯವಾಗಿ ಸಹಸ್ರಾರ ಚಕ್ರ ನಮಗೆ ಆಕ್ಟಿವ್ ಆಗಿದೆ ಅಂದರೆ ಕಾಸ್ಮಿಕ್ ಎನರ್ಜಿ ಅಂತಕ್ಕಂಥದ್ದು ಏನಿದೆಯೋ ಪ್ರತಿಯೊಬ್ಬರಿಗೂ ಕೂಡ ಅದು ಲಭಿಸ್ತಕ್ಕಂಥದ್ದಾಗಿರುತ್ತೆ. ಯಾಕೆಂದರೆ ಈ ಪ್ರಕೃತಿ ಸಮಾನವಾಗಿ ಎಲ್ರಿಗೂ ಕೂಡ ಕೊಟ್ಟಿರುತ್ತೆ. ಯಾಕಂದರೆ ಪ್ರತಿಯೊಂದು ಪ್ರಾಣಿ ಪಕ್ಷಿಗೂ ಕೂಡ ನಮಗೆಷ್ಟು ಹಕ್ಕು ಇದೆಯೋ ಬಾಧ್ಯತೆ ಇದೆಯೋ ಅಷ್ಟೇ ಹಕ್ಕು ಬಾಧ್ಯತೆ ಪ್ರತಿಯೊಂದು ಪ್ರಾಣಿಗೂ ಕೂಡ ಇರುತ್ತೆ. ಪ್ರಾಣಿ ಮರ ಸಸ್ಯ ಶ್ಯಾಮಲೆ ದೇಶ ದೇಶದ ಎಲ್ಲ ಜನರೂ ಸೌಖ್ಯದಿಂದ ಬಾಳಲಿ, ಕಾಲಕಾಲಕ್ಕೆ ವರ್ಷ ಸುರಿದು ಸಸ್ಯ ಶ್ಯಾಮಲೆ ಹರಳಲಿ, ಶಾಂತಿ ಹಸ್ತೋ ಪುಷ್ಟಿ ಹಸ್ತೋ ತುಷ್ಟಿ ಹಸ್ತೋ ಲೋಕಕ್ಕೆ, ಧನವೋ ಹಸ್ತೋ ಸುಖವೋ ಹಸ್ತೋ ಅಸ್ತೋ ಹಸ್ತೋ ಸರ್ವವೋ ಅಂತ. ಈ ಎಲ್ಲವೂ ಕೂಡ ಈ ಜಗತ್ತಿಗೆ ಸಿಗ್ತಕ್ಕಂಥದ್ದಾಗಲಿ, ಆ ಸಾಕ್ಷಾತ್ ಸೂರ್ಯನಾರಾಯಣನು ಪ್ರತ್ಯಕ್ಷ ದೇವನಾಗಿರ್ತಕ್ಕಂಥ ಸೂರ್ಯನ ಸಂಪೂರ್ಣ ಅನುಗ್ರಹ ನನ್ನ ದೇಶದ ಮೇಲಿರಲಿ. ನನ್ನ ದೇಶವನ್ನು ಸಂರಕ್ಷಣೆ ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬ ಸೈನಿಕನಿಗೂ, ನಮಗೆ ಪ್ರತಿನಿತ್ಯವೂ ಕೂಡ ಅನ್ನದಾತನಾಗಿರ್ತಕ್ಕಂಥ ರೈತನಿಗೂ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ಸಿಗಲಿ ಅಂತೇಳಿ ನಾನು ಕೂಡ ಅನನ್ಯವಾಗಿ ಪ್ರಾರ್ಥನೆ ಮಾಡ್ತೀನಿ. ಇವತ್ತಿನ ದಿವಸ ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಸೂರ್ಯನಾರಾಯಣನನ್ನು. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸೂರ್ಯನ ಪ್ರಾರ್ಥನೆ ಸೂರ್ಯನ ಆರಾಧನೆ ಇವತ್ತಿನ ದಿವಸ ಚರಿಹಣ್ಣು, ನಾನು ಈಗಲೂ ಕೂಡ ಹೇಳ್ತಾ ಇದ್ದೀನಿ, ಈ ಚರಿಹಣ್ಣನ್ನು ನೀವು ಸೂರ್ಯನಾರಾಯಣನಿಗೆ ಇವತ್ತಿನ ದಿವಸ ಅರ್ಪಣೆ ಮಾಡೋದ್ರಿಂದ ನಿಮ್ಮ ಎಲ್ಲ ದುಃಖ ಶೋಕಾದಿಗಳು ಪರಿಹಾರ ಆಗುತ್ತೆ. ಯಾಕಂದರೆ ಸರ್ವಮಂಗಳ ಮಾಂಗಲ್ಯಂ ಸರ್ವ ಪಾಪ ಪ್ರಣಾಶನಂ ಚಿಂತಾ ಶೋಕ ಪ್ರಶಮನಂ ಆಯುರ್ವರ್ಧನ ಉತ್ತಮಂ ಅಂತ ನಮಗೆ ಆರೋಗ್ಯ ಪ್ರದಾತನಾಗಿರ್ತಕ್ಕಂಥ ಸೂರ್ಯನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಸೂರ್ಯನ ಆರಾಧನೆ ಮಾಡಿ ಸಾಧ್ಯವಾದಷ್ಟು ಸಾತ್ವಿಕವಾಗಿರ್ತಕ್ಕಂಥ ಆಹಾರವನ್ನು ಸೇವನೆ ಮಾಡಿ. ಇವತ್ತಿನ ದಿವಸ ದುಶ್ಚಟಾದಿಗಳಿದ್ದಂಥವರು ಸ್ವಲ್ಪ ಇವತ್ತಿನ ದಿವಸ ಅದರಿಂದ ಸ್ವಲ್ಪ ಮುಕ್ತಿಯನ್ನು ಪಡ್ಕೊಳ್ಳಿ. ಮುಂದಿನ ಜೀವನ ನಿಮಗೆ ಸುಖದಾಯಕವಾಗಿರುತ್ತೆ. ಸಾಧ್ಯವಾದಷ್ಟು ನಮಗೆ ಬೇಡದೇ ಇರತಕ್ಕಂಥ ವಿಚಾರಗಳನ್ನು ನೀವು ಸಮಾಲೋಚನೆ ಮಾಡತಕ್ಕಂಥದ್ರಲ್ಲಿ ಅಷ್ಟು ತೃಪ್ತಿದಾಯಕವಾಗಿರೋಲ್ಲ. ಹಾಗಾಗಿ ಸ್ವಲ್ಪ ಸಾತ್ವಿಕವಾಗಿರತಕ್ಕಂಥ ಮನಸ್ಥಿತಿಯನ್ನು ಹೊಂದ್ಕೊಳ್ಳಿ. ಸೂರ್ಯನ ಪ್ರಾರ್ಥನೆ ಮಾಡಿಕೊಳ್ಳಿ, ಶುಭವಾಗುತ್ತೆ.
ಖಂಡಿತ ಗುರುಜಿ, ಎಷ್ಟೋ ಮಾರ್ಗದರ್ಶನದ ಮಾತುಗಳೊಂದಿಗೆ ಒಂದಷ್ಟು ವೀಕ್ಷಕರ ಮನೋಭಾವವನ್ನು ಬೇರೆಡೆಗೆ ಕರೆದೊಳ್ಳುವಂತಹ ಪ್ರಯತ್ನ ನಮ್ಮ ಅರುಣರಾಗ ಕಾರ್ಯಕ್ರಮದಲ್ಲಿ ಆಗ್ತಾ ಇರೋದು. ವಿಶೇಷ ದಿನ, ವಿಶೇಷ ಮಾಹಿತಿಗಳನ್ನ ಕೂಡ ತಿಳಿಸ್ಕೊಂಡಿದ್ದಕ್ಕೆ, ಜೊತೆಗೆ ನಮ್ಮೆಲ್ಲರ ಸಮಸ್ಯೆಗಳಿಗೆ ಸ್ಪಂದಿಸಿದ್ದಕ್ಕೆ ಧನ್ಯವಾದ ಗುರುಜಿ. ಶುಭಂ ಭೂಯಾತ್ ಲೋಕಾ ಸಮಸ್ತ ಸುಖಿನೋ ಭವಂತು. ಮತ್ತೊಮ್ಮೆ ಎಲ್ಲ ವೀಕ್ಷಕ ಬಾಂಧವರಿಗೂ ರಥಸಪ್ತಮಿಯ ಶುಭಾಶಯಗಳು, ಜೊತೆಗೆ ಆ ಸೂರ್ಯದೇವನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಗುರುಜಿಯವ್ರನ್ನ ನೇರವಾಗಿ ಭೇಟಿ ಮಾಡಬೇಕಾದಲ್ಲಿ ಕೆಳಕಂಡ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ ಮುಂಗಡವಾಗಿ ಅಪಾಯಿಂಟ್ಮೆಂಟ್ ಅನ್ನು ತಗೊಂಡು ನೇರ ಹೋಗಿ ಭೇಟಿ ಮಾಡಿ ತಮ್ಮ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಕಂಡುಕೊಳ್ಬಹುದು. ನಾವು ಹೋಗಿ ಬರ್ತೀವಿ. ತಮ್ಮೆಲ್ಲರ ದಿನ ಶುಭಕರವಾಗಿರಲಿ. ನಮಸ್ಕಾರ.